ನಮಸ್ಕಾರ ಎಲ್ರಿಗೂ ಡಿ ಆರ್ ಎಸ್ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊನ್ನೆ ಮ್ಯಾಚ್ ಸುಮಾರಾಗಿತ್ತು ಅಂತ ಸುಮಾರಾಗಿ ಮೂರೇ ಜನ ಬಂದಿದ್ರು ಗುರು. ನಿನ್ನೆ ಮ್ಯಾಚ್ ಅದ್ಭುತವಾಗಿತ್ತು ಅಂತ ಇವತ್ತು ಫುಲ್ ಹೌಸ್ ಆಗೋ ಸಾಧ್ಯತೆ ಇದೆ. ಬನ್ನಿ ಒಬ್ಬೊಬ್ರನ್ನೇ ಮನೆ ತುಂಬಿಸ್ಕೊಂಬಿಟ್ಟು ಎಲ್ರಿಗೂ ದಬಾಯಿಸೋಣ. ಮ್ಯಾಚ್ ಚೆನ್ನಾಗಿದ್ದಾಗ ಮಾತ್ರ ಯಾಕೆ ಬರ್ತೀರಾ? ಮ್ಯಾಚ್ ಚೆನ್ನಾಗಿಲ್ಲದೆ ಇದ್ದಾಗ ಯಾಕೆ ಬರಲ್ಲ? ನೀವು ಎಲ್ಲೋಗಿದ್ರಿ? ನೀವು ನಾವು ಇಲ್ಲೇ ಒಂದ್ ಸ್ವಲ್ಪ ಕೆಲ್ಸ ಆಯ್ತು. ನಾವೆಲ್ಲ ಕೆಲ್ಸವಿಲ್ದೇ ಇರೋರಾ? ನಾವು ಕೆಲ್ಸವಿಲ್ದೇ ಇರೋರಾ? ಇಲ್ಲಪ್ಪ, ನಿಮ್ಗೆ ತುಂಬಾ ಜಾಸ್ತಿ ಕೆಲಸ ಇರೋದಕ್ಕೆ ಎವ್ರಿ ಡೇ ಬರೋದು. ಇನ್ನೊಬ್ರಲ್ಲಿ ಹೆಡ್ ಮಾಸ್ಟರ್ ಕರೀರಿ. ಎಲ್ಲ ಅವ್ರು ಬಿಡಿ, ಹೆಡ್ ಮಾಸ್ಟರ್ ಎಲ್ಲೋಗಿದ್ರು ಅಂತ ನಿನ್ನೆ ಯಾಕಂತ ನಿನ್ನೆ ಚಕ್ಕರ್ ವಾಟ್ ಇಸ್ ದ ಚಕ್ಕರ್? ಏ, ಹೇರ್ ಕಟ್ ಹೋಗೋಕೆ ಇದ್ಯಾವ್ದಲ್ಲ, ಫುಲ್ ಶೋ ಮಿಸ್ ಮಾಡ್ಬೇಕೇನ? ಇಲ್ಲ ಇಲ್ಲ, ಹೋಗಿ ಬಂದ್ಬಿಡೋಣ ಅಂತ ಅನ್ಕೊಂಡಿದೀನಿ. ಮುಂಬೈಯಲ್ಲಿ ಗೊತ್ತಲ್ಲ ಜನಿ, ಸಿಕ್ಕಾಬಿಟ್ಟು ಟ್ರಾಫಿಕ್ ಅದು ಇದು, ಹೋದ್ರೆ ಒಂದ್ ಕಡೆ ಕಚ್ಕೊಂಡ್ಬಿಡ್ತೀವಿ ಅಂತ. ನನ್ಗೆ ಸ್ವಲ್ಪ ಟೈಮ್ ತಗೋದವ್ರು ಎಕ್ಸ್ಟ್ರಾ ಹೇರ್ ಕಟಿಂಗ್, ಅದಕ್ಕೋಸ್ಕರ ಲೇಟ್ ಆಗತ್ತೆ ಅಂತ ಬರಕ್ಕಾಗಿಲ್ಲ. ಅಂದ್ರೆ ಹುಡುಕಿ ಹುಡುಕಿ ಮಾಡ್ಬೇಕು ಅಂತ ನೀನ್ ಹೇಳ್ತಾ ಇರೋದು? ಚೆನ್ನಾಗಂತೂ ಮಾಡಿದಾನೆ, ನನಗೆ ಬಹಳ ಸಂತೋಷ ಆಯ್ತು. ಇಲ್ಲಿ ಬಂದು ಕ್ಯಾಪ್ ಹಾಕೊಂಡು ಟಾಪಿ ವಾಲ ಹೇರ್ ಕಟ್ ನಾನೇ ಮಾಡ್ತಾ ಇದ್ದೆ. ಟ್ರಿಮ್ಮರ್ ತಗೊಂಡ್ 5 ಮಿನಿಟ್ಸ್ ಕೆಲಸ. ಅದು ಬರುತ್ತಾ ನಿಂಗೆ? ಸೀಸರ್ ಗೈ ಸೀಸರ್ ಕ್ಯಾಪ್ ವಿಜಿ ಸೀಸರ್ ವಿಜಿ ಇದು ಸೀಸರ್ ಕಟ್ ಅಂತ ಇದು ವಿಜಿ ಇದು ಚಿಪ್ಪಿ. ನಿಂಗೆ ಅದೂನು ಬರುತ್ತಾ ಕಾಮೆಂಟ್ರಿ ಬಿಟ್ಟು? ವಾಟ್ ಆರ್ ವಾಟ್ ಆರ್ ಚಿಪ್ಲೇ? ಇಲ್ಲ ವಿಜಿ, ಅವ್ರಿಗೆ ಏನ್ ಗೊತ್ತಾ ವಿಜಿ, ಇದು ಸೈಡ್ ಬಿಸ್ನೆಸ್. ಅವಾಗ ಅವಾಗ ಕಟ್ ಆನ್ ದ ಫೀಲ್ಡ್ ಕಟ್, ಆಫ್ ದ ಫೀಲ್ಡ್ ಹೇರ್ ಕಟ್. ಕಟ್ ಚೆನ್ನಾಗ್ ಚಿಪ್ಲಿ ಚಿಕ್ಕವನಿದ್ದಾಗ. ಏ, ಇವಾಗ ಲೆಜೆಂಡ್ ಅವನಲ್ಲಿ ಹಂಗೆಲ್ಲ ಹೇಳಂಗಿಲ್ಲ ನೀನು. ನಿನ್ ಮ್ಯಾಚ್ ನೈಟ್ ಮ್ಯಾಚ್ ಹಾಕ್ಬೇಕು ಚಿಪ್ಲಿ, ಬೆಳಗ್ಗೆ ಆಗಲ್ಲ ನಿಂಗೆ. ಆಮೇಲೆ ನಮ್ ಶಿಷ್ಯ ಅವ್ರು ಬಂದಿದ್ರು, ಏನ್ ಮಾತಾಡಿದ್ರಿ ನಿನ್ನ ಜನಿ? ಏನಿಲ್ಲ ವಿಜಯ್, ಸಂಕ್ಷಿಪ್ತವಾಗಿ ಯಾತರ ಮ್ಯಾಚ್ ಬೇಗ ಮುಗಿತಲ್ಲ 8.3 ಓವರ್ಸ್ ಅಲ್ಲಿ, ಅದೇ ತರ ನಮ್ ಶೋನು ಬೇಗ ಮುಗಿಸ್ಬಿಟ್ವಿ. 100%. ಬಟ್ ಶುಭಮನ್ ಗಿಲ್ ಬೇಸರದಲ್ಲಿ ನಿಜ ಮಾತಾಡ್ಬಿಟ್ರು ನಿನ್ನೆ, ನಮ್ ಬ್ಯಾಟಿಂಗ್ ಬಿಲೋ ಅವರೇಜ್ ಅಂತ ಅವ್ರು ಹೇಳಿದ್ರೆ. ಕಾರಣ ಬ್ಯಾಟಿಂಗ್ ಆಡೋರು ನಿನ್ನೆ. ಬಟ್ ಅಣ್ಣ, ನಿನ್ನೆ ಗೇಮ್ ಏನಿತ್ತಣ್ಣ, ಸತ್ತೋಗಿದ್ರು ಡೆಡ್ ಅಂಡ್ ಬರೀಡ್. ಅಲ್ಲಿಂದ ಫೀನಿಕ್ಸ್ ತರ ರೈಸ್ ಆಗಿದ್ದು. ಅಶುತೋಷ್ ಹೆಸರು ಚೇಂಜ್ ಮಾಡ್ತಾ ಇನ್ನಪ್ಪ ನಾನೀಗ, ಆರು ತೋಷ್ ಅಂತ ಇಡ್ತಾ ಇನ್ನ. ಇವಕ್ಕ ಬರೀ ಆರು ಗುಳೆ ಹೊಡೆಯೋದ್ ಈ ವ್ಯಕ್ತಿ ಚಿಕೆ. ಯಾವ ತರ ಗುರು, ಎಲ್ಲ ಆಲ್ಮೋಸ್ಟ್ 4 ವಿಕೆಟ್ ಬಿದ್ದಾಗಂತೂ ಡೌನ್ ದ ಬ್ಯಾರಲ್ ನೋಡ್ತಾ ಇದ್ದಿದ್ದು. 6 ವಿಕೆಟ್ ಬಿದ್ದಾಗ ಈ ತರ ಯಂಗ್ಸ್ಟರ್ ಕೌಂಟರ್ ಅಟ್ಯಾಕಿಂಗ್ ಇನ್ನಿಂಗ್ಸ್ ಗುರು, ಅದು ಏನೋ ಒಂದು 6 ಹೊಡಿದಾರಲ್ಲ ಬುಮ್ರಾಗೆ, ಎಂತ ಶಾರ್ಟ್ ಗುರು ಅದು. ಈವನ್ ಬುಮ್ರಾನೇ ಶಾಕ್ ಆಗೋದ್ರು. ಆಮೇಲೆ ಬರೀ ಬಿಗಿಟ್ಸ್ ಅಲ್ಲ ಜಾನಿ, ಅದಾದ್ಮೇಲೆ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಕ್ರಿಕೆಟಿಂಗ್ ಸೆನ್ಸ್ ತೋರಿಸಿದ್ರು. ಆ ಹುಡುಗ ಸಿಂಗಲ್ ಆಡ್ತಾ ಇದ್ರು, ಆ ಡಬಲ್ಸ್ ತಗೊಂತ ಇದ್ರು, ಆಮೇಲೆ ಪಿಕ್ ಅಂಡ್ ಚೂಸ್ ಮಾಡ್ತಾ ಇದ್ದಿದ್ದು ಬೌಲರ್ಸ್ ನ, ಆ ಸ್ಲೋ ಬೌನ್ಸರ್ಸ್ ನ ವೇಟ್ ಮಾಡಿ ಆ ಹೊಡೆದ ಶಾರ್ಟ್ ಗಳು ಸೂರ್ಯಕುಮಾರ್ ಯಾದವ್ ನೆನ್ಸಿದ್ರು. ಅಂದ್ರೆ ಅವ್ರು ಏನ್ ಮಾಡಿದ್ರು, ನಾನು ಮಾಡಬಲ್ಲೆ ಅಂತ ತೋರಿಸಿದ್ರು. ಫಿಯರ್ಲೆಸ್ ಬ್ಯಾಟಿಂಗ್ ಗುರು, 61 ಆಲ್ಮೋಸ್ಟ್ ಟಚಿಂಗ್ ಡಿಸ್ಟೆನ್ಸ್ ಮುಗಿಸೇ ಬಿಟ್ಟಿದ್ರು ಗೇಮು. ಅಲ್ಲಿದ್ದಂಗ ತಗೊಂಡೋದಾಗ ಕೈ ಕೊಟ್ಟಿದ್ದಷ್ಟೇ. ಶಶಾಂಕ್ ಅಂತಾರ ನಮ್ ಶೋ ಟಟಾಂಕ ಬಂದ್ರ ಮಿಶ್ರ ಅಖಿಲ್ ಅವ್ರಿಗೆ ಸುಸ್ವಾಗತ. ಚೆನ್ನಾಗಿದ್ದೀರಾ? ಅವನು ಹೇರ್ ಕಟ್ ಮಾಡ್ತಾನೆ ನೋಡಿ ಅವನು, ಅವನು ಕೇಳ್ಬೇಕು ಹೇರ್ ಕಟ್ ಅಂತ. ನಾವೆಲ್ಲ ತೆಗೆದು ತೆಗೆದು ತೋರಿಸ್ತಾ ಇದೀನಿ, ನೀನೆಲ್ಲ ಮುಚ್ಕೊಂಡು ಮುಚ್ಕೊತಾ ಇದೆಯಲ್ಲಯ್ಯ. ಇಲ್ಲ ಅವ್ರ ಮನೇಲಿ, ಇಲ್ಲ ಶಿಷ್ಯ ಅವ್ರ ಮನೇಲಿ ಹೇಳಿದಾರಂತೆ ಮುಚ್ಕೊಂಡು ಶೋ ಬೇಕದು, ಮುಚ್ಕೊಂಡು ಶೋ ಮಾಡು ಅಂತ ಹೇಳಿದಾರಂತೆ ಅವ್ರ ಮನೇಲಿ. ವಿಜಯ್ ಅಷ್ಟೊಂದು ಬಂದ್ಬಿಟ್ಟಿದೆ ಚಿಬ್ಲಿ, ಗೊಬ್ಬರ ಹಾಕ್ದಂಗಿದೆ. ನಾನು ಐ ಆಮ್ ದ ಕ್ಯಾಪ್ ಗೈ, ಒಳಗಿರೋ ಗೊಬ್ಬರ ಆಚೆ ಬರ್ತಾ ಇದೆ. ಇಲ್ಲಿ ಒಳಗಿರೋ ಗೊಬ್ಬರ ಆಚೆ ಬರ್ತಾ ಇದೆಯೋ? ಶಿಷ್ಯ ಬಂದ ಪಕ್ಕದಲ್ಲಿ ಕೂತ್ಕೊಂಡು ಹೆಂಗ್ ಕೇಳ್ತಾನೆ ಗೊತ್ತಾ, ಸಮ್ಮರಿ ಹೇಳ್ತಾ ಇದಾರ ಆಮೇಲೆ ಶುರು ಮಾಡ್ಲಾ ಅಂತ. ಹೌದೌದು ವಿಜಯ್, ಯಾವಾಗ್ಲೂ ಮ್ಯಾಚ್ ಮುಗಿದ್ಮೇಲೆ ಫಸ್ಟ್ ಸಮ್ಮರಿ ಹಾಕಿ ಆಮೇಲೆ ಇನ್ ಡೆಪ್ತ್ ಅಲ್ವೇನೆ ತೊಗೊಳೋದು ಒಂದೊಂದಾಗೆ. ಇವನ್ ಹೇಳಿದ್ರೆ ಹೆಂಗ್ ಹೇಳ್ತಾರಲ್ಲ, ನಮ್ ನಾಯಿ ತಾಮಿ, ನಿಮ್ ನಾಯಿ ನಾಯಿ, ಅದ ಆತರ ಈ ನನ್ ಮಗ. ಚೆನ್ನಾಗಿದೆ ಜಿಕೆ, ಗುಡ್ ಒನ್, ಗುಡ್ ಲೈನ್, ಗುಡ್ ಲೈನ್ ಹೇಳಿದ್ಯಾ. ಶಶಾಂಕನ್ ಬಗ್ಗೆ ಹೇಳ್ತೀರಪ್ಪ ಟಟಾಂಕ ಮಿಶ್ರ ಅಖಿಲ್, ಶಶಾಂಕ್ ಅವ್ರ ಬಗ್ಗೆ ಹೇಳ್ತೀರಾ? ಬೈ ಮಿಸ್ಟೇಕ್ ತಗೊಂಡ್ಬಿಟ್ಟಿದ್ರು ಪಂಜಾಬ್, ಇವಾಗ ಅವ್ರನ್ನ ತಗೊಳ್ಳಿಲ್ಲ ಅಂದ್ರೆ ಮಿಸ್ಟೇಕ್ ಆಗೋಗಿರೋದು ಅಂತ. ಆತರ ಬ್ಯಾಟಿಂಗ್ ಆಡ್ತಾ ಇದಾರೆ ಮಿಸ್ಟರ್ ಶಶಾಂಕ್ ಬಿಕಮ್ ಟಟಾಂಕ. ಏನ್ ಬ್ಯಾಟಿಂಗ್ ಅಲ್ಲ, ಖುಷಿ ಆಗತ್ತಮ್ಮ ಇದ್ದ ಹುಡುಗರು ಹೊಡೆಯೋದು ಫಿಯರ್ಲೆಸ್ ಆಗಿ ಆಡೋದ್ ನೋಡ್ತು ಅಂತಂದ್ರೆ, ಯಾವ ಬಿಗ್ ಸ್ಟೇಜ್ ಆಗ್ಲಿ ಏನು ಗೊತ್ತಾಗ್ತಾನೆ ಇಲ್ಲ ಅವ್ರಿಗೆ. IPL ಅಂತ ಎಲ್ಲ ನಾವು ಎದುರ್ಕೋತಾ ಇಲ್ಲ, ಎಲ್ಲ ತಲೆ ಮೇಲೆ ಕುಡ್ಸ್ಕೋತಿ IPL ಅಂತ. ಒಳ್ಳೆ ಜಸ್ಟ್ ಅನದರ್ ಕ್ಲಬ್ ಗೇಮ್ ತರ ಆಡ್ತಾ ಇದಾರೆ ಗುರು, ಸಖತ್ ಇಂಪ್ರೆಸಿವ್. ಇನ್ಫ್ಯಾಕ್ಟ್
ಇನ್ನೊಬ್ರು ಅಶುತೋಷ್ ಏನೋ ಏನಿನ್ಸೋದು ಅಯ್ಯೋ 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 ಅಯ್ಯಪ್ಪ ಇಲ್ಲ ಅವ್ರ ಬಗ್ಗೆ ಮಾತಾಡ್ಬಿಡಿ ಜಿಕೆ ಹೇಳ್ಬಿಟ್ರೆ ಸಾಕು ಜಿಕೆ ಅಡ್ಜೆಕ್ಟಿವ್ಸ್ ಕನ್ನಡ ಅಡ್ಜೆಕ್ಟಿವ್ಸ್ ಹೇಳ ಜಿಕೆ ನನಗ್ ಗೊತ್ತಿಲ್ಲ ಹೆಂಗೆ ಹೆಂಗ್ ಹೊಗಳೋದಂತ ಗೊತ್ತಿಲ್ಲ ಹೇಳ ಜಿಕೆ ಅಶುತೋಷ್ ಶರ್ಮಾ ನನಗ್ ಬರೀ ಬೊಗಳಕ್ ಗೊತ್ತು ಹೊಗಳಕ್ ಗೊತ್ತಿಲ್ಲ ಹೊಗಳಿ ಸಮಾರಾಧನೆ ಮಾಡ ಆಗೋಯ್ತು ನೀನ್ ಬೇರೆಯವ್ರ ಬಗ್ಗೆ ಹೇಳಿ ಶಶಾಂಕ್ ಸಿಂಗ್ ಬಗ್ಗೆ ಹೇಳು ಅಚ್ಚ ಸೂರಜ್ ಕೋ ನನಗ್ ಗೊತ್ತಿಲ್ಲ ಅದು ಏನ್ ಏನ್ ಹೇಳೋದ ಆ ವ್ಯಕ್ತಿ ಬಗ್ಗೆ ಸೂಪರ್ವಾಗಿ ಆಡ್ತಾ ಇದಾರೆ ನಿಜವಾಗ್ಲು ಖುಷಿ ಆಗತ್ತಮ್ಮ ಈ ತರ ಯಂಗ್ಸ್ಟರ್ಸ್ ಆಡ್ತಾ ಇರೋದ್ ನೋಡ್ತು ಅಂತಂದ್ರೆ ಖುಷಿ ಆಗತ್ತೆ ಅದಕ್ಕೆ ಇವಾಗ ನೋಡು ಇಂಡಿಯಾಗೆ ಮುಂದಗಡೆ ಹೋಗ್ತಾ ಐ ಥಿಂಕ್ ಫ್ಯೂಚರ್ ಇದೆಯಮ್ಮ ಟಿ ಟ್ವೆಂಟಿ ಕ್ರಿಕೆಟ್ ಅಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅಂತ ಅನಿಸ್ತಾ ಇದೆ ನನಗೆ ಈ ವರ್ಷ ನೋಡ್ತಾ ಇತ್ತು ಅಂದ್ರೆ ಯಂಗ್ಸ್ಟರ್ಸ್ ಆಡ್ತಾ ಇರೋದು ಎಲ್ಲರೂ ಏನಂತೆ ವಿಜಿ 100% ಜಾನಿ ನಿನ್ನೆ ಏನೋ ಸಮಥಿಂಗ್ ಸ್ಪೆಷಲ್ ನೋಡಿದ್ದು ಅಂತಂದ್ರೆ ನನ್ಗ ಅನ್ಸಿರೋ ಮಟ್ಟಿಗೆ ಫೋರ್ತ್ ಟೈಮ್ ಅಶುತೋಷ್ ಇತರ ಆಡ್ತಾ ಇರೋದು ಶಶಾಂಕ್ ಸಿಂಗ್ ಕನ್ಸಿಸ್ಟೆನ್ಸಿ ನೋಡ್ತಾ ಟಿ ಟ್ವೆಂಟಿ ಕನ್ಸಿಸ್ಟೆನ್ಸಿ ಬರಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ 14 ಮ್ಯಾಚ್ ಅಲ್ಲಿ 4 ಕೆಲಸ ಸಾಕು ಅಂತಂದ್ರೆ ಆಡಿರೋ 4 ಇನಿಂಗ್ಸ್ 4 ಕನ್ವಿನ್ಸಿಂಗ್ ಆಡ್ಯಾರ ಒಂದು ಸೆಕೆಂಡ್ ಥಿಂಗ್ ಏನ್ ಗೊತ್ತಾ ಅಶುತೋಷ್ ಅಲ್ಲಿ ಮತ್ತೆ ಶಶಾಂಕ್ ಅಲ್ಲಿ ನೋಡಿದ್ದು ಆ ಫಿಯರ್ಲೆಸ್ನೆಸ್ ಕಾಣ್ತಾ ಇದೆ ಪ್ರಾಬಬ್ಲಿ ಇವರು ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಗಳ ತರ ಇವಾಲ್ವ್ ಆಗಿದ್ದಾರೆ ಬಿಹೈಂಡ್ ದ ಸೀನ್ಸ್ ಅಂದ್ರೆ ಟಿ ಟ್ವೆಂಟಿ ಟೋರ್ನಮೆಂಟ್ ಗಳು ಆಡಿ ಆಡಿ ಐಡಿಯಾ ಇದ್ರೆ ಮಾತ್ರ ಈ ತರ ಆಡಕ್ಕಾಗೋದು ಸುಮ್ನೆ ಬಂದ್ ನಾನು ನಾರ್ಮಲ್ ಪ್ರಾಕ್ಟೀಸ್ ಮಾಡಿ ರಂಜಿ ಟ್ರಾಫಿ ಆಡ್ತೀನಿ ಆಮೇಲೆ ಬಂದ್ ಈ ತರ ಆಡ್ತೀನಿ ಅಂತಂದ್ರೆ ಅದು ಟಾಪ್ ಕ್ವಾಲಿಟಿ ಬೌಲಿಂಗ್ ಅಗೇನ್ಸ್ಟ್ ಇದು ಸಾಧ್ಯನೇ ಇಲ್ಲ ಸಮಥಿಂಗ್ ಸ್ಪೆಷಲ್ ಒಂದು ಇನ್ನೊಂದ್ ಏನ್ ಗೊತ್ತಾ ಅವ್ರು ಹೊಡೆದ್ರೆ ಇಬ್ರಲ್ಲೂ ಕಾಮನಾಲಿಟಿ ಏನಿದೆ ಅಂತಂದ್ರೆ ಕೈಯಲ್ಲಿ ಬ್ಯಾಟ್ ಅಲ್ಲಾಡೋದೇ ಇಲ್ಲ ಜಾನಿ ಅದಕ್ಕೆ ನಿನ್ನೆ ಒಂದೇ ಒಂದ್ಸಲಿ ನೋಡಿದ್ದು ಶಶಾಂಕ್ ಹೊಡೆದಾಗ ಔಟ್ ಆದಾಗ ಮಾತ್ರ ಆತರ ಅಲ್ಲಾಡಿದ್ದು ಹೊರತು ಅಶುತೋಷ್ ಹೊಡೆದಿದ್ದೆಲ್ಲ ಟಾಪ್ ಕ್ವಾಲಿಟಿ ಶಾಟ್ಸ್ ಎಲ್ಲಾನುವೆ ಅಂದ್ರೆ ಪಂಜತ್ತರ ಹಿಡ್ಕೊಳ್ತಾರೆ ಅಂತೀವಲ್ಲ ಅದಕ್ಕೆ ಇಲ್ಲಾಂದ್ರೆ ಅಷ್ಟು ದೂರ ಡಿಸ್ಟೆನ್ಸ್ ನ ಕ್ಲಿಯರ್ ಮಾಡಕ್ ಆಗ್ತಾ ಇರಲಿಲ್ಲ ಇದೇ ಗ್ರೌಂಡ್ ಅಲ್ಲಿ ಪಿ ಬಿ ಕೆ ಎಸ್ ವರ್ಸಸ್ ಆರ್ ಆರ್ ಜನ ಗ್ರೌಂಡ್ ನ ಕ್ಲಿಯರ್ ಮಾಡಕ್ ಸ್ಟ್ರಗಲ್ ಮಾಡಿದ್ರು ಈ ವ್ಯಕ್ತಿ ಅಟ್ ವಿಲ್ ಹೊಡಿತಾ ಇದಾರೆ ವಿತ್ ದ ವಿಂಡೋ ಅಗೇನ್ಸ್ಟ್ ದ ವಿಂಡೋ ಅದು ಗೊತ್ತಿಲ್ಲ ಬಟ್ ಹೊಡೆದಿದ್ದೆಲ್ಲಾನು ಅದೇ ತರನೇ ಎರಡು ಸ್ಟ್ಯಾಂಡ್ ಔಟ್ ಒಂದು ಹಾರ್ದಿಕ್ ಪಾಂಡ್ಯ ಹೊಡೆದಂತ ಏಟ್ ಗಳು ಸಿಕ್ಸ್ ಫೈನ್ ಲೆಗ್ ಅಲ್ಲಿ ಸೂರ್ಯಕುಮಾರ್ ಯಾದವೇ ದಮ್ ಗೆದ್ದೋದ್ರು ಬುಮ್ರಾ ಹೊಡೆದಿದ್ ಸ್ವೀಪ್ ಇನ್ನೊಂದು ನೋ ಬಾಲ್ ಗೆ ಫ್ರೀ ಇಟ್ ಗೆ ಹೊಡಿತಾರೆ ಥರ್ಡ್ ಮೆನ್ ಮೇಲೆ ಅದು ಮಾತ್ರ ಅನ್ಬಿಲೀವಬಲ್ ಸೊ ಆಮೇಲೆ ಆ ಸ್ಪಾರ್ಕ್ ಕಾಣಿಸ್ತಾ ಇತ್ತು ಅಂತಂದ್ರೆ ಇಬ್ಬರದು ಕಾಂಟ್ರಾಸ್ಟಿಂಗ್ ಸ್ಟೋರೀಸ್ ಜಾನಿ ಶಶಾಂಕ್ದು ಪಿಕ್ ಮಾಡಿಲ್ಲ ಕನ್ಫ್ಯೂಷನ್ ಬಟ್ ಅಶುತೋಷ್ದು ರಿಜೆಕ್ಟೆಡ್ ಮಾಲ್ ಅವರು ನೆನ್ಪಿರ್ಬೋದು ನಿನಗೆ ಅವ್ರದ್ದು ಓದಿನಿ ಆರ್ಟಿಕಲ್ ಈ ವ್ಯಕ್ತಿನ ಎಲ್ಲೂ ತಗೋಬೇಡಿ ಇವ್ರ ನ್ಯೂಸ್ ಇಲ್ಲ 4 ವರ್ಷ ಯಾರು ನೋಡಿಲ್ಲ ಅವ್ರ ಕಡೆ ಬಟ್ ಸ್ಟಿಲ್ ಬಿಟ್ಕೊಟ್ಟಿಲ್ಲ ಹೆಂಗ್ ಫೈಟ್ ಮಾಡ್ಬೇಕು ಅನ್ನೋದು ರಿಯಲ್ ಸ್ಟೋರಿ ಇನ್ಫ್ಯಾಕ್ಟ್ ಇವ್ರ ಬಗ್ಗೆ ನೀವು ಕತೆ ಮಾಡ್ರೆ ಬಯೋಪಿಕ್ ಮಾಡಿದ್ರೆ ಇವ್ರದ್ದು ಫಸ್ಟ್ ಎತ್ಕೋತಾ ಹಿಂಗ್ ರಿಜೆಕ್ಟ್ ಆಗಿರೋರು ವಾಪಸ್ ಎದ್ ಬಂದಿದಾರೆ ಅಂತ ಹೇಳಿ ಆರಾಮಾಗಿ ಒಂದ್ ಕತೆ ಬರಿಬಹುದು ಚಿಪ್ಲೆ ಇವರಿಬ್ರು ಮಾತ್ರ ಯಾಕೆ ಫಿಯರ್ಲೆಸ್ ಆಗಿ ಆಡ್ತಾ ಇದಾರೆ ಬೇರೆಯವ್ರಿಗೆ ಯಾಕೆ ಆಡಕ್ ಆಗ್ತಾ ಇಲ್ಲ ಪ್ರಶ್ನೆ ಏನಪ್ಪ ಅಂದ್ರೆ ಇವರು ಜಾನಿ ಕರೆಕ್ಟ್ ಮನ್ಸಿಗೆ ಕೇಳ್ತಾ ಇದ್ದಾರೆ ಚಿಪ್ಲಿನ ಒಂದ್ ಕಾಲದಲ್ಲಿ ರಿಜೆಕ್ಟೆಡ್ ಮಾಲ್ ಆಗಿ ವಾಪಸ್ ಬಂದಿದ್ದು ಕಮ್ ಬ್ಯಾಕ್ ಮಾಡಿದ್ದು ಫಸ್ಟ್ ಬಂದಾಗ ರಿಜೆಕ್ಟ್ ಆಗೋದ್ರು ವಾಪಸ್ ಬಂದು ಅವ್ರೆಲ್ಲ ಆಕ್ಸ್ ಅಲ್ಲಿ ಕೆಲಸ ಮಾಡಿದ್ರೆ ವ್ಯಕ್ತಿನ ವಾಪಸ್ ಬಂದ್ಬಿಟ್ಟು ರಣಜಿ ಟ್ರೋಫಿ ಐಪಿಎಲ್ ಅಲ್ಲಿ ಆಡಿದ್ರು ಅಂತಂದ್ರೆ ಅದು ಸೇಮ್ ಸ್ಟೋರಿ ಆಮೇಲೆ ಐಪಿಎಲ್ ಅಲ್ಲಿ ರಣಜಿ ಟ್ರೋಫಿ ರಿಜೆಕ್ಟ್ ಆದ್ಮೇಲೆ ಲಿಜೆಂಡ್ಸ್ ಆಡ್ತಾರೆ ಓಕೆ ರಿಜೆಕ್ಟೆಡ್ ಮಾಲ್ ನೇ ಕ್ವಶನ್ ಕೇಳೋಣ ಬಿಡಿ ಇದ್ರ ಬಗ್ಗೆ ರಿಜೆಕ್ಟೆಡ್ ಬಗ್ಗೆ ಹಾಗಾದ್ರೆ ಚಿಪ್ಲಿ ನೀವು ಅವಾಗ ಡಿಜೆಕ್ಟೆಡ್ ಆಗ್ಲಿಲ್ವಾ ರಿಜೆಕ್ಟ್ ಆದಾಗ ಇವರಿಬ್ರು ಮಾತ್ರ ಯಾಕೆ ಈಗ ಬರೋ ಯಂಗ್ಸ್ಟರ್ ಗಳೆಲ್ಲ ಫಿಯರ್ಲೆಸ್ ಆಗಿ ಆಡ್ಬೇಕಲ್ವಾ ಯಾತಕ್ಕೆ ಇವರಿಬ್ರೆ ಆತರ ಆಡ್ತಾ ಇದಾರೆ ಇವರಿಬ್ರೆ ಯಾಕೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದಾರೆ ಮೇ ಬಿ ಇವರು ಮೆಂಟಲಿ ಫಿಸಿಕಲಿ ಟಫ್ ಆಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ ಅದಕ್ಕೆ ಪರ್ಫಾರ್ಮ್ ಮಾಡ್ತಾ ಇದಾರ ಬೇರೆಯವ್ರು ಆಗಿಲ್ವಾ ಅಂತ ಪ್ರಶ್ನೆ ಬರುತ್ತೆ ಇಲ್ಲ ಬೇರೆಯವರು ಆಗಿದ್ದಾರೆ ಬಟ್ ಎಲ್ಲಾ ಸ್ಟ್ರಗಲ್ ಮಾಡ್ತಾ ಇದಾರೆ ಜಾನಿ ಪಂಜಾಬ್ ಕಿಂಗ್ಸ್ ಟಾಪ್ ಆರ್ಡರ್ ಫುಲ್ ಒದ್ದಾಡ್ತಾ ಇದಾರೆ ಇವರು ಪ್ರಿಪೇರ್ ಆಗಿ ಬರೋದಲ್ದೆ ಒಂಥರ ಈ ಬ್ಯಾಗೇಜ್ ಏನು ಇಲ್ಲ ನಾನು ಇಷ್ಟು ಹೊಡಿಬೇಕು ನಾನು ಹಂಗ್ ಯೋಚನೆ ಮಾಡ್ಬೇಕು ಅಂತ ಬರೀ ಯೋಚನೆ ಮಾಡ್ತಾ ಇರೋದೇನು ಆ ಮ್ಯಾಚ್ ಪ್ರಿಪೇರ್ ಆಗಿ ಬರ್ತಾರೆ ಹೊಡಿಬೇಕು ರನ್ಸ್ ಅಂತ ರೆಡಿ ಆಗಿ ಬರ್ತಾರೆ ಹೊಡಿತಾ ಇದಾರೆ ಏನು ಯೋಚನೆ ಮಾಡ್ತಾ ಇಲ್ಲ ತಲೆ ಕೆಡಿಸ್ಕೊತಾ ಇಲ್ಲ ಈ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಲೈನ್ ಅಪ್ ಹಂಗೆ ಆಗಿದೆ ಇಡೀ ವರ್ಷ ನೀವು ನೋಡಿದ್ರೆ ಈ ಫುಲ್ ಸೀಸನ್ ರನ್ ಹೊಡೆದಿಲ್ಲ ಟಾಪ್ ಆರ್ಡರ್ ಒದ್ದಾಡ್ತಾ ಇದಾರೆ ಯಾವ್ದೋ ಒಂದ್ ಮ್ಯಾಚ್ ಯಾರೋ ಒಬ್ಬ ಹೊಡಿತಾರೆ ಅದು ಏನು ಸಾಲಲ್ಲ ಕಿಕರ್ ದವನ್ ಹೊಡಿತಾರೆ ಸ್ಟ್ರೈಕ್ ರೇಟ್ ಸಾಲಲ್ಲ ಬಟ್ ಇವರು ಮ್ಯಾಚ್ ಗಳು ತಗೊಂಡ್ಬರ್ತಾ ಇರೋದು ಒಂದು ನೀವ್ ಹೇಳ್ದಂಗ್ ಪ್ರಿಪೇರ್ ಆಗಿ ಬರ್ತಾ ಇದಾರೆ ಇನ್ನೊಂದ್ ಯಾವ್ದು ಬ್ಯಾಗೇಜ್ ಇಲ್ಲ ಏ ನಾನ್ ಬಿಂದಾಸ್ ಆಗಿ ಹೊಡಿತೀನಿ ಗುರು ಏನ್ ಆಗಿದೆ ಅಲ್ಲ ಆಲ್ರೆಡಿ ಆಗೋಗಿದೆ ಸಿಕ್ಸ್ ಡೌನ್ ಆಗೋಗಿದೆ ಸ್ಕೋರ್ಗೆ ನೋಡ್ತಾ ಇದಾರೆ ನೀವ್ ನೋಡಿ ಶಶಾಂಕ್ ಸಿಂಗ್ ಬಂದ್ರು ನಿಧಾನ ಆಗ್ಲಿಲ್ಲ ಬಂದ ತಕ್ಷಣ ಹೊಡೆಯಕ್ ಶುರು ಮಾಡಿದ್ರು ಫಸ್ಟ್ ಒಂದ್ ಎರಡ್ ಬಾಲ್ ಆದ್ಮೇಲೆ ಎಂತ ಸ್ಟೈಲ್ ಕಾಣಿಸ್ತು ಆ ಕಟ್ ಶಾಟ್ ಹೊಡೆದಿದ್ದು ಕೌಡ್ಸಿಗೆ ಫಸ್ಟ್ ಬೌಂಡ್ರಿ ಅನ್ಸುತ್ತೆ ಅದಾದ್ಮೇಲೆ ಇವರು ಹಂಗೆ ಆಡ್ತಾರೆ ಅಶುತೋಷ್ ಶರ್ಮಾ ಬಂದ್ ತದ್ಕಕ್ ಶುರು ಮಾಡ್ತಾರೆ ಅವಾಗ್ಲೇ ಅನ್ಸ್ತಾ ಇತ್ತು ಇದು ಯಾಕೋ ಹತ್ರ ಹೋಗುತ್ತೆ ಗೇಮು ಅಂತ
ಅಲ್ಲಿ ಮತ್ತೆ ಚಿಪ್ಲಿ ನೀನ್ ಹೇಳ್ತಿದ್ರೆ ಬ್ಯಾಗೇಜ್ ಇಲ್ಲ ಅಂತ, ಬೇರೆಯವ್ರು ಯಾಕೆ ಬ್ಯಾಗೇಜ್ ತರಬೇಕು, ಎಲ್ರಿಗೂ ಗೊತ್ತಂಗ ನಾನು ಬ್ಯಾಗೇಜ್ ತರಲ್ಲ ಆಡ್ತೀನಿ ಅಂತ. ಬಟ್ ಥಿಂಗ್ ಇಸ್ ಏನ್ ಗೊತ್ತಾ, ಸೂರ್ಯಕುಮಾರ್ ಯಾದವ್ ಕೆ ಕೆ ಆರ್ ಇದ್ದಾಗ ಹೆಂಗಿದ್ರು, ಅದಾದ್ಮೇಲೆ 5 ವರ್ಷ ಹಿಂಗ್ ಎಫರ್ಟ್ ಹಾಕಿದ್ರು, ಸೇಮ್ ಸ್ಟೋರಿ ಅಶುತೋಷ್ದು, ಸೇಮ್ ಸ್ಟೋರಿ ಶಶಾಂಕ್ದು, ಇರೋ ಬರೋ ಲೋಕಲ್ ಟೂರ್ನಮೆಂಟ್ ಅಲ್ಲೆಲ್ಲ ಹೋಗಿ ಕಂತ್ರಿ ವಿಕೆಟ್ ಗಳ ಮೇಲೆ ಆಡಿ ಆಡಿ ಸ್ಪಿನ್ನರ್ಸ್ಗೂ ಮತ್ತೆ ಫಾಸ್ಟ್ ಬೌಲರ್ಸ್ಗೆ ಆಡದ್ ಕಲ್ತಿದ್ದಾರೆ. ಕಲ್ತಿರೋದ್ರಿಂದಾನೇ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್ ಇಲ್ಲದೆ ಇರೋದ್ರಿಂದಾನೇ ಬ್ಯಾಗೇಜ್ ಇಲ್ಲ. ಸಿಂಪಲ್ ಕ್ಯಾಟಸ್ಟ್ರಾಫಿಕ್ ಎಫೆಕ್ಟ್ ಇದು. ಓಕೆ ಜಿ ಕೆ, ಇವಾಗ ಏಜ್ ಆಗ್ತಾ ಇದ್ದಂಗೆ ಬ್ಯಾಗೇಜ್ ಬರುತ್ತೆ ಅಂತ ಹೇಳ್ತಾರೆ. ನಾವು ಇದೇ ಸಚಿನ್ ತೆಂಡೂಲ್ಕರ್ 1994 ಫಸ್ಟ್ ಟೈಮ್ ಓಪನ್ ಮಾಡ್ತಾರೆ ನ್ಯೂಜಿಲೆಂಡ್ ಅಲ್ಲಿ, ಅದ್ವಾ ತದ್ವಾ ಬಿಂದಾಸ್ ಬ್ಯಾಟಿಂಗ್, ಗುರು ಏನು ಹಿಂಗೂ ಆಡ್ಬೋದಾ 50 ಓವರ್ ಗೇಮ್ ಅಲ್ಲಿ ಅಂತ ತೋರಿಸ್ಕೊಟ್ರು. ಬಟ್ ಇದೇ ಸಚಿನ್ ತೆಂಡೂಲ್ಕರ್ ಗೇಮ್ ಆಗ್ತಾ ಆಗ್ತಾ ಅವ್ರಿಗೆ ಅನುಭವ ಬರ್ತಾ ಬರ್ತಾ ಆ ರಿಸ್ಕ್ ಟೇಕಿಂಗ್ ಅಪಿಟೈಟ್ ಕಮ್ಮಿ ಆಗೋದು ಸಚಿನ್ ಅವ್ರ ಹತ್ರ. ಸೇಫ್ ಆಗಿ ಆಡ್ಬೇಕು, ಮುಂದೆ ಆಡ್ಬೇಕು. ಇವಾಗ ಎಕ್ಸ್ಪೀರಿಯನ್ಸ್ ಆಗೋದೇ ಇದು ಒಂದ್ ಸ್ವಲ್ಪ ಏನಕ್ಕೆ ಶಾಪ ಆಗ್ತಾ ಇದೆಯಾ ಕೆಲವು ಜನಕ್ಕೆ? ಅಥವಾ ವೀರೇಂದ್ರ ಸೇವಾಗ್ ಇನ್ನೊಬ್ರು ಎಕ್ಸಾಂಪಲ್ ತಗೊಂಡ್ಬಿಡೋಣ. ಈ ವ್ಯಕ್ತಿಗೆ ಏನ್ ಗೊತ್ತಾ, ಏನೇ ಎಕ್ಸ್ಪೀರಿಯನ್ಸ್ ಆದ್ರೂ ಅವ್ರ ಬ್ಯಾಟಿಂಗ್ ಅಂತೂ ಬದಲಾವಣೆ ಆಗ್ಲಿಲ್ಲ, ಅವ್ರು ಒಂದೇ ಶೈಲಿಲಿ ಆಡ್ತಾ ಇದ್ರು. ಹೆಂಗೆ ಈ ತರ ಡಿಸೈಡ್ ಮಾಡ್ತಾರೆ ನಾನ್ ಹಿಂಗೆ ಇರ್ತೀನಿ ಇಲ್ಲ ಎಕ್ಸ್ಪೀರಿಯನ್ಸ್ ಇಂದ ರಿಸ್ಕ್ ಟೇಕಿಂಗ್ ಕಮ್ಮಿ ಆಗುತ್ತೆ ಅಂತ ಜಿ ಕೆ ಆಸ್ ಎ ಕೋಚ್ ನೀವ್ ಹೇಳ್ತೀರಾ? ನೋಡಿ, ಒಂದಂತೂ ಇಲ್ಲಿ ಕಾಮನ್ ಏನಂದ್ರೆ ವೆರಿ ಫಸ್ಟ್ ಟೈಮ್ ಮಾಡಿದಾಗ ಅವ್ರಿಗೆ ಪ್ಲಾನ್ಸ್ ಇರಲ್ಲ. ಸೊ ಇವ್ರುಗಳು ಅಷ್ಟೇ, ಈ ತರ ಒಂದು ಸಖತ್ ಅಟ್ಯಾಕಿಂಗ್ ಕ್ರಿಕೆಟರ್ ಕ್ರಿಕೆಟ್ ಆಡ್ತಾರೆ, ಈ ತರ ಶಾರ್ಟ್ಸ್ ಇದೆ ಅಂತ ಗೊತ್ತಿರಲ್ಲ. ಅಫ್ಕೋರ್ಸ್ ನೀವು ಸಚಿನ್ ತೆಂಡೂಲ್ಕರ್ ಮೆನ್ಷನ್ ಮಾಡಿದ್ರಿ, ಅವ್ರು ನ್ಯೂಜಿಲೆಂಡ್ ಅಲ್ಲಿ ಆದಾಗೂ ಫಸ್ಟ್ ಟೈಮ್ ಏನ್ ಮಾಡ್ತಾರೆ, ಏರಿಯಲ್ ರೂಟ್ ತಗೊಂತಾರೆ ಅವರು, ಹೇಗೆ ಆಡ್ತಾರೆ ಅನ್ನೋದು ಗೊತ್ತಿರಲ್ಲ, ಪ್ಲಾನ್ ಇರಲ್ಲ. ಸೊ ಅದರಿಂದ ಸಕ್ಸಸ್ ಅಂತೂ ಸಿಗುತ್ತೆ, ಅದಕ್ಕೆ ತಕ್ಕಂಗೆ ಅವ್ರ ಸ್ಕಿಲ್ಸ್ ಇಟ್ಟಿದ್ರೆ ಸಕ್ಸಸ್ ಸಿಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಪ್ಲಾನ್ಗಳು ಮಾಡ್ತಾರೆ ಬೌಲರ್ಸ್, ಬಟ್ ಅದಾದ್ಮೇಲೆ ಹೇಗೆ ಇವಾಲ್ವ್ ಆಗ್ತಾರೆ ಅನ್ನೋದನ್ನು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸಚಿನ್ ತೆಂಡೂಲ್ಕರ್ ವಿಷಯದಲ್ಲಿ ಅಫ್ಕೋರ್ಸ್ ಅವ್ರಿಗೆ ಏನೇ ಪ್ಲಾನ್ ಇದ್ರು ಕನ್ವೆನ್ಷನಲ್ ಸ್ಟ್ರೋಕ್ಸ್ ಇಂದಾನೆ ಎಲ್ಲ ಭೇದಿಸ್ತಾ ಇದ್ರು, ಒಳ್ಳೊಳ್ಳೆ ಶಾರ್ಟ್ಸ್ ಇಟ್ಟಿದ್ರು. ಬಟ್ ರಿಸ್ಕ್ ಟೇಕಿಂಗ್ ನೀವು ಹೇಳ್ದಂಗೆ ಆ ಟೀಮ್ ಕೆಪಾಸಿಟಿ ಇಲ್ಲಾಂದ್ರೆ ಟೀಮ್ ಅವ್ರ ಮೇಲೇನೆ ಯಾವಾಗ್ಲೂ ಡಿಪೆಂಡ್ ಆಗಿರೋದ್ರಿಂದ ಮೇ ಬಿ ಹೋಗ್ತಾ ಹೋಗ್ತಾ ಅವರು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಕಡಿಮೆ ರಿಸ್ಕ್ ತಗೊಳಕ್ ಶುರು ಮಾಡಿದ್ರು. ಬಟ್ ಈ ಫಾರ್ಮ್ಯಾಟ್ ಅಲ್ಲಿ ಈ ಹುಡುಗರು ಏನು ಸ್ಟ್ರೇಟ್ ಫಸ್ಟ್ ಬಾಲ್ ಇಂದಾನೆ ರಿಸ್ಕ್ ತಗೊಳ್ಳೋ ಅಂತ ಎಬಿಲಿಟಿ ಇದೆ, ಆ ಫಿಯರ್ಲೆಸ್ನೆಸ್ ಇದೆ, ಪ್ರಿಪರೇಷನ್ ಇದೆ, ಅದ ಕಾಣಿಸ್ತಾ ಇರೋಂಥದ್ದು. ಸೊ ಇವಾಗ ಏನು ಅಂದ್ರೆ ಇವ್ರಿಗೂ ಪ್ಲಾನ್ ಮಾಡ್ತಾರೆ ಹೋಗ್ತಾ ಹೋಗ್ತಾ, ಬಟ್ ಅದೇ ತರ ರಿಸ್ಕ್ ಫ್ರೀ ಕ್ರಿಕೆಟ್ ಆಡಕ್ ಆಗತ್ತಾ, ಫಿಯರ್ಲೆಸ್ನೆಸ್ ಆ ತರನೇ ಇಟ್ಕೊಂತಾರ, ಎವಾಲ್ವ್ ಆಗ್ತಾರ? ಸೊ ಇನ್ನೊಂದು ಪ್ಲಾನ್ ಬಿ ಇಟ್ಕೊಂಡು ಬರ್ತಾರ ಅನ್ನೋದೇ ಚಾಲೆಂಜ್. ಹೇಳಕ್ಕಾಗೆ ಜಾನಿ ಇನ್ನೊಂದು ನೋಡಿ, ಲಾಟ್ ಆಫ್ ಫ್ಯಾಕ್ಟರ್ಸ್ ಇರುತ್ತೆ. ಇನ್ ಒಂದ್ಸತಿ ರಾಸ್ ಟೇಲರ್ ಹತ್ರ ಮಾತಾಡ್ತಾ ಇದ್ದಾಗ, ಅವಾಗ ಆರ್ ಸಿ ಬಿ ನಲ್ಲಿ ಒಂದ್ ದೊಡ್ಡ ಅಮೌಂಟ್ ಗೆ ಹೋಗಿರ್ತಾರೆ, ಅವ್ರೇನ್ ಗೊತ್ತಾ ಹೇಳೋದು, ನಂಗ್ ಬೇಡಗರು ಜಾಸ್ತಿ ದುಡ್ಡು, ಎಕ್ಸ್ಟ್ರಾ ಪ್ರೆಷರ್ ಅದು ಅಂತಾರೆ ಅವ್ರೇನೆ. ಸೊ ಆ ದುಡ್ಡಿನ ಪ್ರೆಷರ್ ಕೂಡ ತಲೆ ಮೇಲೆ ಬೀಳಕ್ ಶುರುವಾಗತ್ತೆ ಅಂತ. ಇದು ಪೊಟೆನ್ಶಿಯಲ್ ನಿಂಗೆ ಪ್ರೆಷರ್ ಹಾಕಲ್ಲಮ್ಮ, ಅದು ಪೊಟೆನ್ಶಿಯಲ್ ಯಾವಾಗ ಪರ್ಫಾರ್ಮೆನ್ಸ್ ಆಗ್ಬಿಡತ್ ನೋಡು, ಅವಾಗ ವಿತ್ ಪರ್ಫಾರ್ಮೆನ್ಸ್ ಕಮ್ಸ್ ಎಕ್ಸ್ಪೆಕ್ಟೇಷನ್. ಇವಾಗ ನಾಟ್ ಫ್ರಮ್ ದ ಫ್ರಾಂಚೈಸಿ ಅಲೋನ್, ಬಟ್ ಯುವರ್ ಓನ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಯುವರ್ ಸೆಲ್ಫ್. ಸೊ ಅದು ಪ್ರಾಬಬ್ಲಿ ಅಂದ್ರೆ ನೀನೇ ನಿನ್ನಿಂದ ಸ್ವಲ್ಪ ಜಾಸ್ತಿ ಗುರು, ನಾನು ಪೊಟೆನ್ಶಿಯಲ್ ಇತ್ತು ಅನ್ನೋ, ನಾನು ಹೊಡಿತಾ ಇದ್ದೆ ರನ್ ಅಂದ್ಮೇಲೆ ನೆಕ್ಸ್ಟ್ ಇಯರ್ ಬಂದಾಗ ಇದೇ ವ್ಯಕ್ತಿಗಳ ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಪ್ರೆಷರ್ ಇರುತ್ತೆ, ಫ್ರಾಂಚೈಸಿಗಳು ಕೂಡ ಪ್ರೆಷರ್ ಆಗ್ತಾರೆ, ಗುರುಗಳೇ ಸ್ವಲ್ಪ ರನ್ ಹೊಡೀರಿ ನೀವು ಲಾಸ್ಟ್ ಇಯರ್ ನೀವು ಆಡಿದ್ದೀರಾ ಅಂತ ಅಂದ್ಬಿಟ್ಟು. ಅಲ್ಲ ಜಾನಿ, ಹಂಗಂದ್ರೆ ಸೂರ್ಯಕುಮಾರ್ ಯಾದವ್ ಏನ ಹೇಳ್ತೀಯ ನೀನು, 4 ವರ್ಷ ಆಯ್ತು, ಇನ್ನು ನೆನ್ನೆ ಜಿ ಕೆನೆ ಗೇಮ್ ಪ್ಲಾನ್ ಮಾಡ್ತಾ ಇದ್ದ, ಎಲ್ ಬೌಲಿಂಗ್ ಮಾಡ್ಬೇಕು ಅಂದ್ರೆ ಗೊತ್ತೇ ಇಲ್ಲ, ಏನ್ ಪ್ಲಾನ್ ಮಾಡ್ಬಿಟ್ರು ಬೌಲರ್ಗಳು. ನೆನ್ನೆನು ಆಡಿದ ಇನ್ನಿಂಗ್ಸ್ ನೋಡು, 2-0 ಆದ್ಮೇಲೆ ತಿರ್ಗಾ ಒಂದ್ ಬಿಗ್ ಇನ್ನಿಂಗ್ಸ್, ಅಂದ್ರೆ ಶಾರ್ಟ್ ಔಟ್ ಮಾಡ್ಬಿಟ್ರು ಅಂತಂದ್ರೆ ಅವ್ರು ಶಾರ್ಟ್ ಮಾಡ್ತಾ ಇದ್ರೆ ಇವ್ರು 2 ಸ್ಟೆಪ್ ಅಹೆಡ್ ಇರ್ತಾರೆ. ಗೊತ್ತು ಸೂರ್ಯಕುಮಾರ್ ಯಾದವ್ ಎಕ್ಸ್ಟ್ರಾ ಕವರ್ ಮೇಲೆ ಹೊಡಿತಾರೆ, ಸ್ವೀಪ್ ಹೊಡಿತಾರೆ, ನೆನ್ನೆನು ರಬಾಡ ಗೊತ್ತಿರ್ಲಿಲ್ವಾ ಹಂಗಂದ್ರೆ, ಇಲ್ಲಿ ಹಾಕಿದ್ರೆ ಹೊಡಿತಾರೆ ಫೈನ್ ಲೆಗಲ್ 2 ಸಿಕ್ಸ್ ಕೊಟ್ರು ರಬಾಡಗೆ, ರಬಾಡಕ್ ಹಂಗಂದ್ರೆ ಬುದ್ಧಿ ಇಲ್ವಾ? ಲೇಟೆಂಟ್ ನಿನ್ಗೆ ವೀಕ್ನೆಸ್ ಇದ್ರೆ ಅದನ್ನ ಹಿಡಿಬಹುದು, ಸಣ್ಣ ಪುಟ್ಟದೆಲ್ಲ ಹಿಡಿಯಕ್ ಆಗಲ್ಲ. ಅಲ್ಲಪ್ಪ ನಾನ್ ಹೇಳ್ತಿರ್ದ ಇಷ್ಟೇ ಜಾನಿ, ಎಷ್ಟು ಕೆಲಸ ಮಾಡಿ ಮೆಂಟಲಿ ಸ್ಕಿಲ್ಫುಲಿ ಕೆಲಸ ಮಾಡಿರ್ತಾರೋ ಅವ್ರು ಯಾವ ಆತಿದ್ರು ಆಡಿರ್ತಾರೆ. ತೆಂಡೂಲ್ಕರ್ ನ ಕೊನೆ ತನಕ ಸ್ಟಾರ್ಟ್ ಮಾಡ್ಲಿಲ್ಲ, ಹೌದು ಒಂದ್ ಎರಡ್ ಸಲ ಎಲ್ಬಿಡೋದ್ರಿ ಬೋಲ್ಟ್ ಆಗಿರ್ಬೋದು, ಆದ್ರೂ ಕೂಡ ಕೊನೆ ತನಕ ಬೌಲಿಂಗ್ ಮಾಡಕ್ ಸ್ಟ್ರಗಲ್ ಮಾಡ್ರು. ಸಮ ಲೈಕ್ ಡೇಲ್ ಸ್ಟೈನ್, ಫ್ಯಾನಿ ಡಿವಿಲಿಯರ್ಸ್, ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಆಂಬ್ರೋಸ್ ವಾಟ್ಸ್ ಅನ್ನೇ ಒದ್ದಾಡ್ಬಿಟ್ರು ತೆಂಡೂಲ್ಕರ್ ಬೌಲಿಂಗ್ ಮಾಡಕ್ಕೆ. ಸ್ಟಾರ್ಟ್ ಮಾಡ್ಬೋದು ಅನ್ನೋದು ನಾವು ಈ ಲೆವೆಲ್ ಅಲ್ಲಿ ಮಾತಾಡೋ ಪ್ಲೇಯರ್ಸ್ ಬಗ್ಗೆ ಹೊರತು ಟಾಪ್ ನಾಕ್ ಪ್ಲೇಯರ್ಸ್ ಬಗ್ಗೆ ಅಲ್ಲ. ಅಂದ್ರೇನು ವೀಕ್ನೆಸ್ ಕಂಡಿಡ್ದು ಒಂದು ಪರ್ಸೆಂಟೇಜ್ ಲೆಕ್ಕ ಹಾಕ್ಬೋದು ಹೊರತು ಇವ್ರದ್ದು ಇದೇ ವೀಕ್ನೆಸ್ ಅಂತ ಹೇಳಕ್ ಆಗೋದೇ ನಮ್ಗೆ.
ಹೇಳಿ ಜಿ ಕೆ, ಕೈ ನೋವು ಬಂದ್ಬಿಟ್ಟು. ಹೌದು ಬಂದ್ಬಿಟ್ಟಿತ್ತು, ಬಟ್ ಪರವಾಗಿಲ್ಲ, ವರ್ತ್ ಇಟ್ಟು. ಜಾನಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿಯಲ್ಲ ನೀನು, ವೀರೇಂದ್ರ ಸೆಹ್ವಾಗ್. ಸೊ ಅವರು ಸೂರ್ಯಕುಮಾರ್ ಯಾದವ್ ಒಂದೇ ತಗಡಿಲಿ ತೂಗ್ಬೋದು. ಆಲ್ ರೌಂಡ್ ದ ಗ್ರೌಂಡ್ ಸ್ಟ್ರೋಕ್ಸ್ ಇದೆ, ಪ್ಲಾನ್ ಏನಾದ್ರೂ ಮಾಡ್ಕೊಂಬಲ್ಲಿ ಬೌಲರ್. ಬರ್ ಇವರು ಒನ್ ಸ್ಟೆಪ್ ಇಲ್ಲ ಎರಡ್ ಸ್ಟೆಪ್ ಅಹೆಡ್ ಇರೋದಕ್ಕೆ ಅವ್ರ ಸ್ಕಿಲ್ ಸೆಟ್ ಅನ್ನೇ ಕಾರಣ. ಸೊ ಅವ್ರಿಗೆ ಪ್ಲಾನ್ ಮಾಡಿದ್ರು ಕಷ್ಟ. ಈ ಕಡೆ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ಓಕೆ, ಬೇರೆ ತರ ಆಡ್ತಾರೆ, ಶಫಲ್ ಆಗಿ ಇನ್ನೊಂದ್ ಕಡೆ ಹೊಡಿತಾರೆ. ಸೊ ಎಲ್ಲಾ ಕಡೆ ಹೊಡೆಯುವಂತ ಮ್ಯಾನ್ಯೂರ್ ಮಾಡುವಂತ ಎಬಿಲಿಟಿ ಇದೆ ಅವ್ರ ಸ್ಕಿಲ್ ಸೆಟ್ ಅಲ್ಲಿ, ಅದಕ್ಕೆ ಕಷ್ಟ ಬೌಲರ್ಸ್ಗೆ. ವಿಜಯ್, ಸೂರ್ಯಕುಮಾರ್ ಏನೋ ಟಿ ಟ್ವೆಂಟಿಗೆ ಏನ್ ಹೇಳ್ತೀರಾ, ಹೇಳಿ ಮಾಡಿಸ್ದಂಗ್ ಪ್ರಾಕ್ಟೀಸ್ ಮಾಡಿದ್ರು, ರೆಡಿ ಆದ್ರೂ ಬಂದ್ರು, ಒಪ್ಕೊಳ್ಳೋಣ. ಸೆಹ್ವಾಗ್ ಕೇಸ್ ಹೇಳಿ ನೀವು, ಅವ್ರಿಗೆ ಟಿ ಟ್ವೆಂಟಿಲೇ ಇರ್ಲಿಲ್ಲ, ಬಟ್ ಟೆಸ್ಟ್ ಅಲ್ಲಿ ಯಾವತರ ಆಡ್ಬೇಕು ಅಂತ. ಆಮೇಲೆ ಸೂರ್ಯಕುಮಾರ್ ತರ ಇವರು ಗಂಟಾನ್ ಗಂಟ್ಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ನಾವೆಲ್ಲೂ ಕತೆ ಕೇಳಿಲ್ಲ. ನೀವು ಕೇಳಿದ್ರೆ ದಯವಿಟ್ಟು ನಮಗೆ ಶೇರ್ ಮಾಡಿ. ಬಟ್ ಸ್ಟಿಲ್ ಈ ವ್ಯಕ್ತಿ ಯಾವತ್ತೂ ಒಂದ್ ಸಿಚುಯೇಷನ್ ಇವ್ರ ಬ್ಯಾಟಿಂಗ್ ನ ಡಿಕ್ಟೇಟ್ ಮಾಡ್ಲಿಲ್ಲ, ಇವ್ರಿಗೆ ಕಂಡೀಷನ್ಸ್ ಅಪ್ಲೈ ಆಗಿಲ್ಲ, ಯಾವುದೇ ಬೌಲರ್ ಮ್ಯಾಟ್ರು ಮಾಡ್ಲಿಲ್ಲ. ಯಾಕೆ ಆತರ ಒಂದು ಮೈಂಡ್ ಸೆಟ್ ನಾವು ಬೇರೆಯವ್ರಿಗೆ ತರಕಾಲ, ಅಥವಾ ಅದು ಗಾಡ್ ಗಿವನ್ ಗಿಫ್ಟ್? 100% ಗಾಡ್ ಗಿವನ್ ಗಿಫ್ಟ್ ಜಾನಿ, ಎರಡು ಮಾತು ಇಲ್ವೇ ಇಲ್ಲ. ಒಂದು ಇನ್ನೇಟ್ ಎಬಿಲಿಟಿ, ಹಂಗಂದ್ರೆ ಪ್ರಕೃತಿ ಪ್ರಾರವಾಗಿ ಬಂದಿರೋದು. ನೀ ಸಿಂಹಕ್ಕೆ ಹುಲಿಕ್ಕೆ ನೀನ್ ಅಂಟು ಮಾಡೋದು ಹೇಳ್ಕೊಡ್ಬೇಕಾಗಿಲ್ಲ, ಅದು ತೋರ್ಸ್ಕೊಂಡ್ರು ಹೋಗುತ್ತೆ. ನೀನ್ ನಾಯಿಗೆ ಎಷ್ಟೇ ಹೇಳಿದ್ರು ಕೂಡ ಇದನ್ನಲ್ಲಿ ಅಂಟು ಮಾಡಕ್ ಆಗಲ್ಲ. ಅಂದ್ರೆ ಜಸ್ಟ್ ಹೆಂಗ್ ಅದ್ರದ್ದ ಪ್ರಕೃತಿ ನಾನು ಮಾತಾಡ್ತಾ ಇರೋದು. ಸೇವಾ ಕೇಸ್ ಹೇಳಿಲ್ಲ ಜಾನಿ, ನಾನು ಅವ್ರ ಅಂಡರ್ 15 ಇದ್ದಾಗಿಂದ ನೋಡಿದೀನಿ. ಇನ್ಫ್ಯಾಕ್ಟ್ ನಾನು ಅವ್ರಕ್ಕಿಂತ ತುಂಬಾ ದೊಡ್ಡವನು. 96 ಅಲ್ಲಿ ಒಂದು ಲಕ್ನೋನಲ್ಲಿ ನೋಡ್ತೀವಿ ಶೀಶ್ಮಾ ಅಲ್ಲಿ, ಅವಾಗ ಇನ್ನು 14 ಹುಡುಗ. ಅವ್ರು ಮಾತಾಡ್ತಾ ಇದ್ ರೀತಿನೇ ಬೇರೆ, 14 ಹುಡುಗಂಗೆ ಆ ಮೆಚುರಿಟಿ ಲೆವೆಲ್ಲೇ ಬೇರೆ. ಅದ್ ಎಲ್ಲರಿಗೂ ಬರೋದಿಲ್ಲ, ಅದ್ ಯಾವ್ದೋ ಜನ್ಮದ್ದು ಪ್ರಾಬಬ್ಲಿ ಅದ್ರ ಮೇಲೆ. ಬಟ್ ಸ್ಟಿಲ್ ಕೆಲಸ ಮಾಡಿದ್ದಾರೆ, ಬಂದ್ಬಿಡ್ತು ಅಂತ ಸುಮ್ನೆ ಆಗಿಲ್ಲ. ಅದೇ ಒಂದು ಗ್ಲೇರಿಂಗ್ ಆಗಿದೆ ಜಾನಿ, ಟೆಸ್ಟ್ ಮ್ಯಾಚ್ ಅಲ್ಲಿ ODI ನಲ್ಲಿ ಎಷ್ಟು ಡೇಂಜರಸ್ ಆಗಿದ್ರು, ಅಷ್ಟು ಡೇಂಜರಸ್ T20 ಅಲ್ಲಿ ಇರಲಿಲ್ಲ ಸೆಹ್ವಾಗ್. ಆಯ್ತಾ, ಕೊನ್ಕೊನೆ ಏನಾಗೋಯ್ತು ಅಂದ್ರೆ ಅವ್ರ ಕಣ್ಣು ಬೇರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಈಗಲೂ ಗ್ಲಾಸ್ ಹಾಕೊಂಡು ಆಡ್ತಾರೆ ನೋಡ್ಬೇಕಾರೆ. ಸೊ T20 ನಲ್ಲಿ ಟಾಪ್ ಆಫ್ ದ ಚಾರ್ಟ್ ಓಪನರ್ಸ್ ಅಲ್ಲಿ ಸ್ಟ್ರೈಕ್ ರೇಟ್ ನೋಡಿ, ಇವತ್ತು ಟಾಪ್ ಅಲ್ಲಿ ಇದ್ದಾರೆ ಓಪನರ್ಸ್ ಅಲ್ಲಿ. ಗೇಲ್ ಗೀಲ್ ಎಲ್ಲ ಇದ್ರು 157 ಸ್ಟ್ರೈಕ್ ರೇಟ್ ಇದುವರೆಗೂ ಹಿಸ್ಟ್ರಿನಲ್ಲಿ. ಆದ್ರೆ ಆ ಕನ್ಸಿಸ್ಟೆನ್ಸಿ ಬೆಳಿಲಿಲ್ಲ, ಯಾಕೆಂದ್ರೆ ಅವ್ರ ಆವರೇಜ್ ನೋಡು ನೀನು, ಹೊಡೆದು ಚೆನ್ನಾಗಿ ಆಡಿ ಔಟ್ ಆಗ್ಬಿಡೋರು. ಅದು ಒಂದೇ ಒಂದ್ ಮಾತು ಜಾನಿ, ಕೆಲ್ಸ ಮಾಡಿದಾರೆ ಸೇವಾಗುನುವೆ, ಇಲ್ಲ ಅಂದ್ರೆ ನೀನ್ ಆ ಲೆವೆಲ್ ಅಲ್ಲಿ ಆ ನಂಬರ್ಸ್ ಬರಕ್ ಸಾಧ್ಯನೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಒಂದೇ ಒಂದ್ ಟೆಸ್ಟ್ ಸೀರೀಸ್ ನಪ್ಪ ಇದೆ, ಮೊನ್ನೆ ತೋರಿಸ್ತಾ ಇದ್ದೆ, ಒಂದ್ ಸ್ಕೋರ್ ಕಾರ್ಡ್ ತೋರಿಸ್ತೀನಿ ಜಾನಿ. 200 ಹೊಡಿತಾರೆ ಸೇವಾಗ್, ಮಿಕ್ಕಿದವರೆಲ್ಲ ಲಿಜೆಂಡ್ಸ್ ಸಿಂಗಲ್ ಡಿಜಿಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಅಗೇನ್ಸ್ಟ್ ಶ್ರೀಲಂಕಾ. ನೀನ್ ತೆಗೆದ್ ನೋಡ ಆ ಸ್ಕೋರ್ ಕಾರ್ಡ್, ಬೇರೆಯವರೆಲ್ಲ ಸ್ಟ್ರಗಲ್ ಮಾಡಿದಾಗ ಅಜಂತಾ ಮೆಂಡೀಸ್ ಮುಕ್ತಿ ಮಾಡಿದನ್ನ ಅಗೇನ್ಸ್ಟ್ ಸೇವಾಗ್ ಒಬ್ರೆ ಶಾರ್ಟ್ ಮಾಡಿದ್ದು. ಅಂದ್ರೆ ಸಮಥಿಂಗ್ ಸ್ಪೆಷಲ್ ಇರ್ಬೇಕು, ಇಲ್ಲ ಅಂದ್ರೆ ಚಾನ್ಸ್ ಇಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಹುಡುಗರು ಆತರ ಸ್ಪೆಷಲ್ ಇದಾರೆ ಸ್ವಲ್ಪ. ಒಂದೇ ಒಂದು ಶಾರ್ಟ್ ಸ್ಟೋರಿ ಜ್ಞಾಪಕ ಬರುತ್ತೆ ಸೆಹ್ವಾಗ್ ವಿಷಯದಲ್ಲಿ, NCAA ನಲ್ಲಿ ಒಬ್ರು ಹೆಸರು ಹೇಳಲ್ಲ, ಅವ್ರು ಸ್ಪ್ಲಿಟ್ ಸ್ಕ್ರೀನ್ ಹಾಕ್ಬಿಟ್ಟು ತೋರಿಸ್ತಾ ಇದ್ರು. ರಾಹುಲ್ ಡ್ರೇವಿಡ್ ಹೊಡಿಯೋ ಕವರ್ ಡ್ರೈವ್, ಸೆಹ್ವಾಗ್ ಹೊಡಿಯೋ ಕವರ್ ಡ್ರೈವ್, ಬಾಲ್ ಹತ್ರನೇ ಹೋಗ್ತಾ ಇರಲಿಲ್ಲ, ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಟ್ ಇಟ್ಸ್ ಬೆಸ್ಟ್ ಹೊಡಿತಾ ಇದ್ರು. ಅದಕ್ಕೆ ಅದನ್ನ ತೋರಿಸ್ಬಿಟ್ಟು ಕೇಳಿದ್ರೆ ನಾ ಅಲ್ಲಿದ್ದೆ ಇರೋದು, ಸೆಹ್ವಾಗ್ ಅವ್ರು ಹೇಳ್ತಾರೆ ನನ್ ಕ್ರಿಕೆಟ್ ಇಷ್ಟೇ, ಬ್ಯಾಟ್ ಮೇಲೆ ಹೋಗುತ್ತೆ ಬಾಲ್ ಮೇಲೆ ಬರುತ್ತೆ. ಸೊ ರಾಹುಲ್ ಡ್ರೇವಿಡ್ ಎಕ್ಸ್ಟ್ರಾ ಆರ್ಡಿನರಿ ಸಖತ್ ನೀಟ್ ಆಗಿ ಹೊಡೆದ್ರು, ಅವ್ರ ಒಂದ್ ಓವರ್ ಅಲ್ಲಿ ಒಳ್ಳೆ ಹೊಡಿಬೋದು, ನಾನ್ 4 ಹೊಡಿತೀನಿ ಬೌಂಡ್ರೀಸ್, ಅದು ನನ್ ಸ್ಟ್ರೆಂತ್, ಸೊ ನಾನೇನು ಚೇಂಜ್ ಮಾಡಲ್ಲ ಅನ್ನೋ ತರ ಮಾತಾಡಿದ್ದು. ಅಂದ್ರೆ ಅಮೇಸಿಂಗ್, ಗ್ರೇಟ್. ಅಂದ್ರೆ ಇವಾಗ ಹೇಳ್ತಾ ಇದೀವಿ ನಾವು ಎಷ್ಟು ಇನ್ನಿಂಗ್ಸ್ ಗಳು ಆಡಿದ್ದಾರೆ, ಬಾ 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 ಆತರ ಜನಿ. ರಾಹುಲ್ ಡ್ರೈವರ್ ಬಾಲ್ ಹತ್ರ ಹೋಗ್ತಾ ಇದ್ರು, ಇವ್ರು ಬಾಲ್ ನ ಹತ್ರ ಬಿಟ್ಕೋತಾ ಇರ, ಅಷ್ಟೇ ವ್ಯತ್ಯಾಸ. ಎಲ್ಲ ಬೇಸಿಕ್ಸ್ ಕರೆಕ್ಟ್ ಆಗೇ ಇದೆ ಅಂತಾನೆ ಅರ್ಥ. ಎಷ್ಟು ಸಲ ಆರ್ಗ್ಯೂ ಮಾಡ್ತೀನಿ ಸೇವಾಗ್ಗೆ ಟೆಕ್ನಿಕ್ ಇಲ್ಲ ಅಂತ, ನನ್ ಮಗನ್ ಒನ್ ಆಫ್ ದ ಬೆಸ್ಟ್ ಟೆಕ್ನಿಕ್ ಇನ್ ದ ವರ್ಲ್ಡ್ ಸೇವಾಗ್. ಅದಕ್ಕೆ ಯಾವ ತರ ಇಂಟರ್ಪ್ರಿಟ್ ಮಾಡ್ತಾ ಅನ್ನೋದ್ರ ಮೇಲೆ ಹೋಗುತ್ತೆ, ಯಾರಿಗೆ ಏನೇ ಹೇಳ್ತಾ ಅನ್ನೋದ್ರ ಮೇಲೆ ಹೋಗುತ್ತೆ. ಏನಿವೆ ಟೆಕ್ನಿಕಲ್ ಆಗ್ಬಾರದು, ತುಂಬಾ ಎಂಜಾಯ್ ಮಾಡ್ಬೇಕು. ಎರಡು ಬ್ಯಾಟ್ಸ್ಮನ್ ಗಳು ದಾದಾಗಳ ತರ ಆಡಿದ್ದಾರೆ, ಎರಡು ಮಾತು ಇಲ್ವೇ ಇಲ್ಲ. ಈಗ ಹರ್ಷಲ್ ಪಟೇಲ್ ಇವ್ರ ಫೇವರೇಟ್ ಸಬ್ಜೆಕ್ಟ್. ನಾನು ಹೇಳ್ತಿರ್ಕೊಳ ಸ್ಕಿಲ್ ಇರೋದು ಒಂದು ಕಣ, ನೋಡೋ ಕಂಪ್ಲೀಟ್ ಆಸ್ ಅ ಕಂಪ್ಲೀಟ್ ಕ್ರಿಕೆಟರ್ ಸ್ಕಿಲ್ ಇರೋದು ಒಂದು, ಓಕೆ ವೀಕ್ನೆಸ್ ಅದೆಲ್ಲ ಸ್ಕಿಲ್ ಲೆವೆಲ್ ಅಲ್ಲಿ ಬಂದ್ಬಿಡುತ್ತೆ ನಿನ್ಗೆ, ಟೆಕ್ನಿಕಲ್ ವೀಕ್ನೆಸಸ್ ಎಲ್ಲಾನು. ಬಟ್ ಎಕ್ಸ್ಟರ್ನಲ್ ಪ್ರೆಷರ್ ಗೆ ಸಕಂಬ್ ಆಗ್ತಾರಾ, ಅದು ಇಂಪಾರ್ಟೆಂಟ್. ಅದು ಇವ್ರು ಆಗಿಲ್ಲ ಸೇವಾಗ್, ಅದಾಗಿಲ್ಲ. ಲಾಸ್ಟ್ ಟೈಲರ್ ಆಗ್ಬಿಟ್ಟಿದ್ರು, ಪೈಸಾನೇ ಬೇಡ ನಂಗೆ ಪ್ರೆಷರ್. ಎಕ್ಸಾಕ್ಟ್ಲಿ, ಇದೇ ಪ್ಲೇಯರ್ಸ್ ನೆಕ್ಸ್ಟ್ ಇಯರ್ ಬಂದಾಗ ಅನ್ನೋದು ಮುಖ್ಯ, ಅದು ನೋಡ್ಬೇಕಾಗತ್ತೆ. ಅವ್ರ ಏನ್ ಮೆಚುರಿಟಿ ಇದೆ, ಅವ್ರ ವಾಟ್ ದೇ ಆರ್ ಮೇಡ್ ಆಫ್. ಓಕೆ, ಅದೇ ಇನ್ಫ್ಯಾಕ್ಟ್ ಸ್ಕಿಲ್ ಟೆಸ್ಟ್ ಮಾಡ್ಬಿಟ್ಟಿದೆ ಈ ಒಂದು ಸೀಸನ್, ನೆಕ್ಸ್ಟ್ ಸೀಸನ್ ಅವ್ರ ಮೆಂಟಲ್ ಸ್ಟೇಟ್ ಟೆಸ್ಟ್ ಮಾಡುತ್ತೆ, ಯಾವ ತರ ಟಫ್ ಇದಾರೆ, ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಎಕ್ಸ್ಪೆಕ್ಟೇಷನ್ ಪ್ರೆಷರ್ ಅವ್ರ ಮೇಲಿರುವಂತ ಪ್ರೆಷರ್ ಅಂತ ಹೇಳಿ. ನೋಡಿ ಎಕ್ಸಾಂಪಲ್ ಜಿತೇಶ್ ಶರ್ಮಾ ನೋಡಿ, ಲಾಸ್ಟ್ ಇಯರ್ ಬಂದಾಗೆಲ್ಲ ಯಾವ ತರ ಧಮಾಕ ಮಾಡಿದ್ರು, ಈಗ ಏನಾಗ್ತಾ ಇದೆ?
ಈಗ ಆ ಟೀಮ್ ಇಂದ ಬಂದಿದ್ ಹಾರ್ದಿಕ್ ಪಾಂಡ್ಯಾಗ ಏನಾಗ್ತಾ ಇದೆ, ಎಕ್ಸ್ಟರ್ನಲ್ ಪ್ರೆಷರ್ ತಾನೆ ಇವೆಲ್ಲ. ಚಿಪ್ಲಿ ಚಿಪ್ಲಿ, ನೀನ್ ಬ್ಯಾಟಿಂಗ್ ಆಡುವಾಗ ಬಾಲ್ ಕಡೆಗೆ ಹೋಗ್ತಾ ಇದೀಯ, ಬಾಲ್ ಬಿಟ್ಕೋತಿಯ ಚಿಪ್ಲಿ, ನೀನು ಬಾಲ್ ಬರಕ್ ವೇಟ್ ಮಾಡ್ತೀಯ ಚಿಪ್ಲಿ, ನೀನು ಬರಕ್ ಎರಡು ಮಾಡ್ತೀನಿ ಸಿಚುವೇಶನ್ ತಕ್ಕಂಗೆ. ವಿಜಿ ವಿಜಿ ಇಂಪಾರ್ಟೆಂಟ್ ಕ್ವಶನ್ ಇದೀರಿ, ಇಂಪಾರ್ಟೆಂಟ್ ಕ್ವಶನ್ ಏನ್ ಗೊತ್ತಾ, ಯಾವ್ದು ಸಕ್ಸಸ್ ತಂದು ಕೊಡ್ತ ಜಾಸ್ತಿ? ಬಾಲ್ ಹಿಂದೆ ಹೋದಾಗ ಸಕ್ಸಸ್ ಜಾಸ್ತಿ. ಇಲ್ಲಡಿ ಸ್ವಲ್ಪ ಮುಂದೆ ಹೋದ್ರೆ ಆ ಸ್ವಿಂಗ್ ನ ಕಟ್ ಮಾಡ್ಬೋದು, ನೆಗೆಟ್ ಮಾಡ್ಬೋದು, ಬಿಟ್ಕೊಂಡ್ರೆ ಬಿಟ್ಕೊಂಡ್ರೆ ಹೋಲ್ಡ್ ಆಗೋದು, ಬಿಟ್ಕೊಂಡ್ರೆ ಬಿಟನ್ ಚಿಪ್ಲಿ. ಹ್ಯಾಂಡ್ ಐ ಕೋಆರ್ಡಿನೇಷನ್ ಇವಾಗ ಸಕ್ಕಲ ಇದೆ ನಿಂದು. ಅವ್ರ ಬಾಲ್ ಬಿಟ್ಕೊಂಡ್ರೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಬಿಟ್ಕೊಂಡ್ಬಿಡುತ್ತೆ, ಕೋಆರ್ಡಿನೇಷನ್ ಕೀಪರ್ ಹಿಡ್ಕೊಂಡ್ಬಿಡ್ತಾನೆ. ಬಟ್ ಚಿಪ್ಲಿ ಬಾಲ್ ಹಿಂದೆ ಹೋದಾಗ ಅಥವಾ ಬಾಲ್ ಬಿಟ್ಕೊಂಡಾಗ ಯಾವಾಗ ಸಿಗಾಕೊಂಡಿಲ್ವ ನೀನು? ಇಲ್ಲ ಇಲ್ಲ, ತಗೊಳ್ಳೋದು ಕಷ್ಟ. ಹಿಂಗೆ ಬೋಲ್ಡ್ ಆಗ್ಬಿಡ್ತೀವಿ ಅಷ್ಟೇ, ಕರೆಕ್ಟ್ ಇವ್ರು ಹೇಳಿದ್ದು. ಬಟ್ ವಿಜಿ ಏನ್ ಗೊತ್ತಾ, ಇದು ಐದರ್ವೇ ನೀನ್ ಬಾಲ್ ಬಿಟ್ಕೊಂಡಾಗ್ಲಿ ಬಾಲ್ ಅಟ್ಟಿಸ್ಕೊಂಡಾಗ್ಲಿ ಔಟ್ ಆಗೋದಂತೂ ಗ್ಯಾರಂಟಿ. ಒಂದಲ್ಲ ಒಂದ್ಸತಿ ಸುಸ್ತಾದ್ಮೇಲೆ ಸುಸ್ತಾದ್ಮೇಲೆ ಜಾರಿ ಚಿಪ್ಲಿ ಬೇಗ ಸುಸ್ತ ಆಗ್ಬಿಡ್ತಾರೆ. ಲೆಜೆಂಡ್ಸ್ ಆಡ್ತಾನೆ, ಅದಕ್ಕೇನೆ ಲೆಜೆಂಡ್ ಹೊಡಿಬಿಡ್ತೀನಿ ರನ್ಸ್. ಹಾ ಅದೇನೆ ಕ್ವಿಕ್ ಫೈರ್ ಹರ್ಷಲ್ ಬರ್ತೇನಪ್ಪ. ಅಖಿಲ್ ಸರ್ ಹರ್ಷಲ್ ಪಟೇಲ್ ಅಗೇನ್ ಮ್ಯಾಚ್ ವಿನ್ನರ್ ಸರ್, ಆಲ್ ರೌಂಡರ್. ಯಾರ ಹೇಳಿದ ಬಾಲೆ ಮುಟ್ಟಲ್ಲ ಅವ್ನು, ಆಲ್ ರೌಂಡರ್ ಅಂತ. ನೆನ್ನೆ ಆಟಲ್ ಬರ್ತಾ ಇದ್ದಾಗ ಯೋಚನೆ ಮಾಡ್ತಾ ಇದ್ದೆ ಕೇಳು, ಅದೇನೆ ನಾನು ಸಿದ್ಧಾರ್ಥ್ ನನ್ ಮಗ ಹೇಳ್ತಾ ಇದ್ದ, ಅವ್ರು ಆಲ್ ರೌಂಡ್ರೆ, ಅವರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಅವ್ರಿಗೆ ಹೆಲ್ಪ್ ಮಾಡ್ತಾರಂತೆ, ಬೌಲಿಂಗ್ ಮಾಡ್ಬೇಕಾದ್ರೆ ಇವ್ರಿಗೆ ಹೆಲ್ಪ್ ಮಾಡ್ತಾರಂತೆ. ಸೊ ಈಸ್ ಹೆಲ್ಪಿಂಗ್ ಬೋತ್ ವೇ, ಸೊ ಈಸ್ ಆಲ್ ರೌಂಡರ್ ಅಂತ. ತ್ರೀ ಫಾರ್ ತೆಗೆದ್ರು ಬಳಸ್ಕೋಬೇಕು, ತ್ರೀ ಫಾರ್ ತೆಗ್ದಿಯಾರ ಅಣ್ಣ. ಮೂರು ವಿಕೆಟ್ ಇಲ್ಲ, ಬೆಂಚ್ ಬೆಂಚ್ ಮಾರ್ಕ್ ಬೇರೆ ಸೆಟ್ ಮಾಡಿ. ಅದೇ ರಾಮನವಮಿ ತರ ವರ್ಷಕ್ಕೊಂದ್ಸತಿ, ಮೊನ್ನೆ ಆಯ್ತಾ ಪಾನ್ಕ ಪಾನ್ಕ ಕೋಸಂಬ್ರಿ ಅವನಿಗೂ ಲೈಟ್ ಬಿಟ್ಟಿದ್ರಿ ಹಿಂಗೆ ಸ್ವಲ್ಪ ಬೌಲಿಂಗ್ ಚೆನ್ನಾಗಿ ಹಾಕು ಅಂತ. ಬಟ್ ಆಲ್ ಸಡೆ ನನ್ ಜಿ ಕೆ ಎಂ ಐ ಗೆದ್ಬಿಟ್ಟು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಉಸಿರಾಡ್ಬೋದು, ಇಲ್ಲ ಅಂದ್ರೆ ಅವ್ರಿಗೂ ಕುತ್ತಿಗೆಗ್ ಬಂದ್ಬಿಟ್ಟಿರೋದು. ಪಂಜಾಬ್ ಇದೇನ್ ಗೊತ್ತಾ, ನಮ್ಮ ಆರ್ ಸಿ ಬಿ ತರನೇ ಪಂಜಾಬ್ ತಗಲಾಕೋಬಿಟ್ಟಿದೆ ಇವಾಗ. ಇಪ್ಪತ್ನಾಕ್ ಬಾಲ್ 28 ಹೊಡಿಲಿಲ್ಲ ಅವ್ರು ಔಟ್ ಆದ್ಮೇಲೆ, ನಂಗೆ ಅದೇ ಬೇಜಾರಾಗಿ ತಗಲಾಕೊಂಡಿದಾರೆ. ಅಸ್ಟಾನಿಶಿಂಗ್ ಆ ಹರ್ಪ್ರೀತ್ ಭಾಟಿಯಾ ಪಾಪ, ಅದೇನಂತ ಕಳಿಸಿದ್ರು ಅಪ್ರೆಂಡ್ ನಂಗೆ ಇನ್ನೂ ನೋಡಿದೆ. ಯಾಕೆಂದ್ರೆ ಚಿಪ್ಲಿ ಜೊತೆ ಆಡಿದ್ದಾರೆ ಮೊನ್ನೆ ತಾನೆ ಡಿ ವೈ ಪಾಟೀಲ್, ಹರ್ಪ್ರೀತ್ ಭಾಟಿಯಾ ಬಗ್ಗೆ ಇವ್ರು ಹೇಳ್ತಾರೆ ಕೇಳಿ ಬೇಕಾರೆ. ಇಲ್ಲ ಇನಿಂಗ್ಸ್ ಚೆನ್ನಾಗಿ ಆಡಿದ್ರೆ ಎಬಿಲಿಟಿ ಇದೆ ಹೊಡೆಯಕ್ಕೆ, ಬಟ್ ಸಡನ್ ಆಗಿ ಬಂದು 150 ಆಡ್ಬೇಕು ಅನ್ನೋದು ಕಷ್ಟ ಇದೆ ವಿಜಯ್. ಬಟ್ ಅವತ್ತು ಸ್ವಲ್ಪ ತೋರ್ಸಿದ್ರು ಗ್ಲಿಮ್ಸ್ ಬ್ಯಾಟಿಂಗ್ ಅಲ್ಲೂ ರನ್ ಹೊಡೆದ್ರು. ನಾವು 24 ball 28 ಬೇಕಿತ್ತು ಇನ್ ದಿ ಎಂಡ್. ಹರ್ಪ್ರೀತ್ ಭಾಟಿಯಾ ಬ್ರಾರ್ ಸಖತ್ತಾಗಿ ಆಡಿದ್ರು, ನಿನ್ನೆ 3 ಬೌಂಡ್ರಿ ಅವರೇ ಹೊಡೆದಿದ್ದು, ಒಂದ್ 6 ಕೊಟ್ರು 2 ಬೌಂಡ್ರಿ 4 ಬ್ರಾರ್. ಸೊ ಐ ಥಿಂಕ್ ಲೋ ಡೌನ್ ಆಡ್ರಿ ದಮ್ ಜಾಸ್ತಿ ಪಂಜಾಬಿ ಅಪ್ದ ಆಡ್ರಿ. ಇಲ್ಲ ಅವ್ರು ಸ್ಟ್ರೈಟ್ ಅವೇ 46/5 ಇಂದಾನೆ ಶುರು ಮಾಡ್ಲಿ ಇವ್ರಿ ಬೇರೆ ಬಂದ್ಬಿಡ್ಲಿ ಕಣ. 46/5 ಇಂದಾನೆ ನೋಡ್ರಿ, ಸ್ಯಾಮ್ ಕರನ್, ಲಿವಿಂಗ್ಸ್ಟನ್, ಜಿತೇಶ್, ಪ್ರಭಸಿಮ್ರನ್ ಎಲ್ಲ ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಎಲ್ಲ ಗೇಮ್ ಇದೆ ಹೋಗಿದೆ ಅವ್ರದ್ದು. ಎಕ್ಸಾಕ್ಟ್ಲಿ. ಆಮೇಲೆ ಹೇಗೋದ ನಂಗೆ ನೀನ್ ಹೇಳ್ತಾ ಇದೆಯಲ್ಲ, ಅದ್ರಲ್ಲಿ ಒಬ್ಬನ್ ಪಿಕ್ ಮಾಡ್ತೀನಿ, ರೈಲಿ ರೂಸ್. 2008 ಇಂದ ಆಡಿ ಈಗ 16 ವರ್ಷ ಜಾನಿ ಆಯ್ತಾ, ಎಂತ ಯಾರ ಕರಾಗ ಪಾಪ, ಏನೋ ಮಾಡ್ತಾರ ಆ ವ್ಯಕ್ತಿ. ಇಲ್ಲ ಗ್ರಾಚಾರ ಚೆನ್ನಾಗಿಲ್ಲ ಅಲ್ಲ ವಿಜಯ್. ನಾವ್ ಬುಮ್ರಾ ಬಗ್ಗೆ ಮಾತಾಡೋದು ವೇಸ್ಟ್, ಆ ವ್ಯಕ್ತಿ ಡಿಫ್ರೆಂಟ್ ಪ್ಲಾನೆಟ್ ಅಲ್ಲೇ ಇದಾರೆ, ಅವ್ರ ಅರ್ಥ ಇಲ್ವೇ ಇಲ್ಲ. ಯಾಕಂದ್ರೆ ಅವ್ರನ್ನ ಅರ್ಥನೇ ಮಾಡ್ಕೋತಾ ಇಲ್ಲ ಅರ್ಥಲ್ಲಿ ಇರೋರು.
ಅವ್ರ ಬಗ್ಗೆ ಮಾತಾಡಕ್ ಹೋದ್ರೆ ಅನರ್ಥ ಆಗುತ್ತೆ ಅಂತ ನನ್ಗನ್ಸ್ತಾ ಇದೆ. ಟೈಮ್ ವೇಸ್ಟ್ ಒಂದು, ಯಾಕಂದ್ರೆ ಅದ್ರ ಬಗ್ಗೆ ನಾವು ಸ್ಪೆಷಲ್ ಎಪಿಸೋಡ್ ಎಷ್ಟಾರ ಮಾಡೋಣ. ಬಟ್ ಒಂದ್ ನನ್ ಸ್ಟೇಟ್ಮೆಂಟ್ ಇದೆ ಗಣಿ, ಬ್ಯಾಟ್ಸ್ಮನ್ ಗಳಿಗೆ ಕೊಡುವಂತ ಸೂಪರ್ ಸ್ಟಾರ್ ಸ್ಟೇಟಸ್ ನಮ್ ಬುಮ್ರಾ ಅವ್ರಿಗೆ ಇನ್ನೂ ಕೊಟ್ಟಿಲ್ಲ. ಈ ಟೂರ್ನಮೆಂಟ್ ಅಲ್ಲಿ IPL ಜನ ಎಲ್ಲಾರು ಬೌಲರ್ಸ್ ಆವರೇಜ್ ಎಕಾನಮಿ ಇಸ್ ಅರೌಂಡ್ 11.5 ಆವರೇಜ್ ಎಲ್ಲಾರ್ದು ತಗೊಂಡ್ರೆ ಇವರು 5.9 ಅಂತೆ. ಎಲ್ಲಿಗೆ ಎಲ್ಲಿಗೋ ಸಂಬಂಧ. ಡಿಫ್ರೆಂಟ್ ಪ್ಲಾನೆಟ್ ಇಂದ ಈ ವ್ಯಕ್ತ ಬರೋದು. ಅವ್ರು ಬರೀ ಮ್ಯಾಚ್ ಮಾತ್ರ ಅರ್ಥಕ್ ಬರ್ತಾರೆ, ಆ ಟೈಮಲ್ಲಿ ಯಾರು ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಅವ್ರು ವಾಪಸ್ ಚೆಕ್ ಆಫ್ ಆಗ್ಬಿಡ್ತಾರೆ. ಅಲ್ಲ ಅವ್ರ ಬಗ್ಗೆ ಒಳ್ಳೊಳ್ಳೆ ಕ್ರಿಕೆಟರ್ ಆಟಾಡ್ಸ್ಬಿಡ್ತಾರಲ್ಲ ಅವರು, ಬಿಡಕ್ಕಾಗಲ್ಲ ನೋಡು. ಶಿಷ್ಯ ಅವ್ರ ಮುಂದೆ ಯಾರು ಒಳ್ಳೆ ಕ್ರಿಕೆಟರ್ ಅಲ್ಲ ಅನ್ಸು ಅನ್ಕೊಂಡ್ಬಿಡ್ಬೇಕು, ಆತರ ಬೌಲಿಂಗ್ ಮಾಡ್ತಾರೆ ಗುರು. ಶಶಾಂಕ್ ಅದು ಎಲ್ರಿಗೂ ಚೆಸ್ತಾರೆ. ಒಳ್ಳೆ ಮಗಂದು ತಲೆ ಮೇಲೆ ಕೂಡ್ಸ್ಕೊತೀವಲ್ಲ ಯಾ. ಹಾ, ಒಂದ್ ಪೋಸ್ಟರ್ ನೋಡಿಲ್ಲ ನಾನು ಬುಮ್ರಾದು ಇಲ್ಲಿ ಮುಂಬೈಲೇನೆ. ಬರೀ ರೋಹಿತ್, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಏನ ಗುರು? ಕರೆಕ್ಟ್ ನೀನ್ ಹೇಳಿದ. ಅಟ್ಲೀಸ್ಟ್ ಮರಿನ್ ಡ್ರೈವಲ್ ಇದೆ, ಮರಿನ್ ಡ್ರೈವಲ್ ಇದೆ. ಬೌಲರ್ಸ್ಗೆ ಆ ಕ್ರೆಡಿಟ್ ಕೊಡೋದೇ ಇಲ್ವಲ್ಲ ಜಾನಿ, ಮೊದ್ಲಿಂದಾನು ಇದೆ ಅದು. ತಾರತಮ್ಯ ಇದೆ, ಟ್ರೀಟ್ ಮಾಡ್ತಾರೆ ಗುರು ಬೌಲರ್ಸ್ ನ. ಓಕೆ ಚಿಪ್ಲಿ, ಇವತ್ತಿನ ಪಂದ್ಯಕ್ಕೆ ಬರೋಣಪ್ಪ. LSG ವರ್ಸಸ್ CSK, ನಾನೊಂದು ಸ್ವಲ್ಪ ಎಲ್ಲೋ ಹಾಕೋಬಿಟ್ಟಿದ್ದೀನಿ. ನೀನ್ ಎಲ್ಲಿದ್ಯಾ ಇವತ್ತು ಹೇಳಾಗ? ನಾವು ಎಲ್ಲೋ ಕಡೆಗೆ ಹೋಗ್ಬೇಕಂತೆ. ಲಕ್ನೋ ಕಡೆಗೆ ಹೋಗೋ ನೀನು. ಲಕ್ನೋವಲ್ಲಿ ನಡೀತಾ ಇರೋದು ಮ್ಯಾಚು? ಇಲ್ಲ ಜಾನಿ, ಬ್ಯಾಟಿಂಗ್ ಸ್ಟ್ರಗಲ್ ಮಾಡ್ತಾ ಇದಾರೆ ತುಂಬಾ. ಅದು ಬೇರೆ, ಈ ಬೌಲಿಂಗ್ ಟೀಮ್ ವಿರುದ್ಧ ಪತಿರಾಣ ಬೇರೆ ವಾಪಸ್ ಬಂದ್ಬಿಡೋನೆ, ಬಲೇ ಕಷ್ಟ. CSK ಬೌಲಿಂಗ್ ಬಗ್ಗೆ ಮಾತಾಡ್ತಾ ಅವ್ನ್ ಗುರು, ಪತಿರಾಣ ತೆಗೆದ್ಬಿಡು. ಜಸ್ಟ್ ಲೈಕ್ ಬುಮ್ರಾ, ಭಯ ಪಡಿಸೋ ಅಂತ ಬೌಲಿಂಗ್ ಇಲ್ಲ, ಬಟ್ ಸ್ಟಿಲ್ ಡೀಸೆಂಟ್ ನೋಡಪ್ಪ. ಐ ಮೀನ್ ನೀನ್ ಹೇಳಿದೆಲ್ಲ ಮುಂಬೈ CSK ಕಂಪಾರಿಸನ್ ನೋಡು. ಆ ಕಡೆ ಬುಮ್ರಾ ತೆಗೆ, ಈ ಕಡೆ ಪತಿರಾಣ ತೆಗೆ. ಮುಂಬೈ ಸಸ್ಟೈನ್ ಆಗಲ್ಲ, ಬಟ್ CSK ಸಸ್ಟೈನ್ ಆಗುತ್ತೆ. ಯಾಕಂದ್ರೆ ಜಡೇಜಾ ಒಡವ ಸೆಡ್ ಅಣ್ಣನ್ ಕಂಡೀಷನ್ಸ್ ಏನಾದ್ರು ಆಗ್ತಾರೆ, ತೀಕ್ಷ್ಣ ಇನ್ನೀ ಡೇ ತರ್ಬೋದು ಬೇಕು ಅಂತಂದ್ರೆ. ಮುಸ್ತಫಿಜರ್ ಪ್ರಾಮಿಸ್ ತೋರಿಸಿದ್ದಾರೆ, ತುಷಾರ್ ದೇಶಪಾಂಡೆ, ಶಾರ್ದೂಲ್ ಠಾಕೂರ್ ಎಂತ ಅಸೋಸಿಯೇಟ್ ಗಳು ಅಂತ ಅನ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಟ್ ಲೀಸ್ಟ್ ಮ್ಯಾನೇಜ್ ಮಾಡ್ಬೋದು. ತೆಗೆದ್ರೆ ಹಾಕ್ತು ಅಂತಂದ್ರೆ ಕಂಪ್ಲೀಟ್ ಯೂನಿಟ್ ಪತಿರಾಣ ಜೊತೆ ಸೇರಿದ್ರೆ. ಐ ಥಿಂಕ್ ನಾನ್ ಚಿಪ್ಪಿ ಜೊತೆ ಹೋಗ್ತೀನಿ ಜಾನಿ. ಇವತ್ತು CSK ಇರೋ ಅಂತ ಪೊಟೆನ್ಶಿಯಲ್ಗೆ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ಲಿಲ್ಲ. ಇವತ್ತು LSG ಅದೇ ಪ್ಯಾಟರ್ನ್ ಅಲ್ಲಿ ಹೋಗ್ತೀವಿ, ಅದೇ ಮೈಂಡ್ ಸೆಟ್ ಅಲ್ಲಿ ಹೋಗ್ತೀವಿ ಅಂದ್ರೆ ಹಂಗೆ ತಗಲಾಕೋತಾರೆ. ಇಲ್ಲಿ ನೋ ಕಾಂಟೆಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ಬೇಕು LSG ಇಂದ. ಗುರು ಲೊಡ್ಡೆಗಳು ಜಾಸ್ತಿ ಇದಾರೆ LSG ಅಲ್ಲಿ. ಆಫ್ ಸ್ಪಿನ್ನರ್ ಬೇಕು ಗುರು ನಿಮ್ಗೆ? ಲೆಫ್ಟ್ ಆರ್ಮ್ ಸ್ಪಿನ್ನರ್ ಕಿನ್ನ ಆಫ್ ಸ್ಪಿನ್ನರ್ ಯಾರು ಆಡ್ತಾರೆ CSK ಅಲ್ಲಿ? ಮೊಯ್ನ್ ಅಲ್ಲಿ ಆಡ್ತಾರೆ ಏನಾದ್ರು ಗುರು? ಡ್ಯಾರಿಲ್ ಮಿಚೆಲ್ ಬದಲು ತಗೊಂಬೋದು ಆಕ್ಚುಲಿ ಮೊಯ್ನ್ ಅಲ್ಲಿ, ಇಲ್ಲಾಂದ್ರೆ ತೀಕ್ಷ್ಣ ಬರ್ತಾರಾ ಅಂತ. ಆಕ್ಚುಲಿ ತೀಕ್ಷ್ಣ ಒಳ್ಳೆ ಮೂರ್ ಜನ ಲೆಫ್ಟ್ ಹ್ಯಾಂಡರ್ಸ್ ಸ್ಟಾರ್ಟ್ ಆಗ್ಬಿಡ್ತಾರೆ, ಸಕ್ಕತ್ತಾಗ ಆಫ್ ಸ್ಪಿನ್ ಬೇರೆ ಮಾಡ್ತಿದಾರೆ ಅವರು. ಸೊ ಓವರ್ಸೀಸ್ ಯಾರು ಪಿಕ್ ಮಾಡ್ತಾರೆ, ಒಂದು ಚೇಂಜ್ ಅಂತ ಕಾಣ ನೋಡ್ತಾ ಇದ್ದೀನಿ ನಾನು. ಫಿಸ್ ಇರೋ ಡೌಟ್ ಅನ್ಸುತ್ತೆ ಫಿಸ್, ಯಾಕೆಂದ್ರೆ ನೆಕ್ಸ್ಟ್ ಮಂತ್ ಇಂದ ಇಲ್ಲ, ಅವ್ರ ಇಂಟರ್ನ್ಯಾಷನಲ್ ಅಸೈನ್ಮೆಂಟ್ ಇದೆ ಅಂತ ಹೋಗ್ತಾ ಇದ್ದಾರೆ. ಅದಕ್ಕೆ ಗ್ಲೀಸನ್ ನ ತಗೊಂಬಂದಿರೋದು ಇಲ್ಲಿ ಚೆನ್ನೈ ಅವರು, ರಿಚರ್ಡ್ ಗ್ಲೀಸನ್ ಅಂತ 140+ ಆಗ್ತಾರಂತೆ ಇಂಗ್ಲಿಷ್ ಕ್ರಿಕೆಟರ್. ಸೊ ಈ ವ್ಯಕ್ತಿನ ಎತ್ತಕೊಂಡಿರೋದು ಆಸ್ ರಿಪ್ಲೇಸ್ಮೆಂಟ್ ಫಾರ್ ಡೆವನ್ ಕಾನ್ವೇ. ಎಸ್ ಪಿಕ್ಡ್ ಅಪ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂಡ್ ಒನ್ ಮೋರ್ ಯಾರೋ ನಮ್ಮ ಇಂಡಿಯನ್ ಟಾಪ್ ಆರ್ಡರ್ ಟಾಪ್ ಸ್ಟಾರ್ಸ್ ನ ಪಿಕ್ ಮಾಡ್ಯಾರೆ ಬೌಲಿಂಗ್ ಅಲ್ಲಿ ಒಂದು. ಆಮೇಲೆ ಅವ್ರು ತುಂಬಾ ಮ್ಯಾಚಸ್ ಆಡಿದ್ರು, 100 ಸಕ್ಕದಾಗ ಆಡ್ಯಾರ ಗ್ಲೀಸನ್. ಅವ್ರ ರೆಕಾರ್ಡ್ಸ್ ಚೆನ್ನಾಗಿದೆ, ಒಳ್ಳೆ ಪೊಟೆನ್ಶಿಯಲ್ ಇರೋಂತ ಬೌಲರ್ ಅಂತ. ಸೊ ನೋಡೋ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಎಷ್ಟು ಚೆನ್ನಾಗಿ ಪಿಕ್ ಮಾಡಿದ್ದಾರೆ ಅಂತ. CSK ಯಾರನ್ನ ಬೇಕಾದ್ರೆ ಯೂಸ್ ಮಾಡ್ಬೋದು ಎನಿ ಟೈಮ್. ತೀಕ್ಷ್ಣ ಮೋಹಿನ್ ಅಲ್ಲಿ ಎನಿ ಟೈಮ್ ತರ್ಬೋದು, ಡಾರಲ್ ಮಿಚೆಲ್ ಎನಿ ಟೈಮ್ ಆಡ್ಬೋದು. ಸೊ ಇಲ್ಲಿ ಐ ಮೀನ್ CSK ಬಿಟ್ಬಿಡು ಜನಿ, ಸುಮ್ನೆ LSG ನೋಡಿಗ. LSG ಏನ್ ಮಾಡ್ಬೇಕು ನೀನ್ ಹೇಳು. LSG ಅಸ್ತ್ರಶಸ್ತ್ರಗಳೆಲ್ಲ ಇದೆ, ಬಟ್ ಅದು ಯಾವ್ದೋ ಫೈರೇ ಆಗ್ತಾ ಇಲ್ಲ. ಆಮೇಲೆ ಸುದ್ದಿ ಪ್ರಕಾರ ಇವತ್ ಮಯಾಂಕ್ ಯಾದವ್ ಫಿಟ್ ಆಗ್ಬೋದು ಅಂತ ಹೇಳ್ತಾರೆ. ಆ ವ್ಯಕ್ತಿ ಏನಾದ್ರು ಬಂದ್ರು ಬೌಲಿಂಗ್ ಅಟ್ಯಾಕ್ ಅಂದ್ರೆ ಒಂದ್ ಸ್ವಲ್ಪ ಎಕ್ಸ್ಪೆಕ್ಟರ್ ನ ತಗೊಂಡ್ಬರ್ತಾರೆ. ಯಾಕಂದ್ರೆ ಇವ್ರು ಆಡಿದ ಮ್ಯಾಚ್ ಎಲ್ಲ ವಿಕೆಟ್ ತಗೊಳ್ಳೋದಲ್ಲೇ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗಿರೋದು. ಅವ್ರು ಒಂದೇ ಒಂದ್ ಗೇಮ್ ಆರ್ಡಿನರಿ ಆಗಿದ್ದು, ಒಂದು ಓವರ್ ಹಾಕಿ ಇಂಜುರಿ ಆಗಿ ಒಳಗಡೆ ಹೋಗಿದ್ದು. ಸೊ ಈ ವ್ಯಕ್ತಿ ಬರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶಮರ್ ಜೋಸೆಫ್ ಜೊತೆ ಕಂಟಿನ್ಯೂ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಒಂದೇ ಗೇಮ್ಗೆ ಕೈ ಬಿಡಲ್ಲ. ಅಲ್ಲ ಬಿಡ್ಬಾರ್ದು, ಸ್ವಲ್ಪ ಕಾನ್ಫಿಡೆನ್ಸ್ ಕೊಡ್ಬೇಕು. ಇವ್ರಿಲ್ಲಿ ರನ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ಬೌಲರ್ಸ್ ಇಂದ ಅಲ್ಲ, ಬ್ಯಾಟಿಂಗೇ ಹೊಡಿತಾ ಇಲ್ವಲ್ಲ ಜನಿ. ಎಕ್ಸಾಕ್ಟ್ಲಿ, ಇವ್ರು ಆ ಪಂಜಾಬ್ ತರನೇ ಟಾಪ್ ಆರ್ಡರ್ ರನ್ ಬರ್ತಾ ಇಲ್ಲ. ದೀಪ ಕೂಡ ಪಡಿಕಲ್ ಬದ್ರು ಬಂದ್ರು ಅವರು ಹೊಡೆದಿಲ್ಲ. ಆಮೇಲೆ ರನ್ಸ್ ಬಂದಿಲ್ಲ, ಬಿಗ್ ಸ್ಕೋರ್ ಗಳು ಬಂದಿಲ್ಲ. KL ಕ್ಲಿಕ್ ಆಗ್ಬೇಕು ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ. ಡಿಕಾಕ್ ಹೊಡಿತಾ ಇಲ್ಲ, ಕ್ಲಿಕ್ ಆಗ್ಬೇಕು, ಏನ್ ಮಾಡ್ಬೇಕು ಹೇಳ ಚಿಪ್ಲಿ.
ಜೇನ್ ಅಲ್ಲ ವಿಜಯ್ ಸಮಟೈಮ್ಸ್ ಒಂದೊಂದ್ಸತಿ ಔಟ್ ಆಗೋದ್ ಇದ್ದಾರೆ ಹೊಡೆಯಕ್ಕೆ ಔಟ್ ಆಗ್ತಾರೆ, ಬಟ್ ಅದು ಫುಲ್ ದೊಡ್ಡ ಸ್ಕೋರ್ ಬರ್ಬೇಕು, ಇಂಟೆಂಟ್ ಎಲ್ಲ ಕರೆಕ್ಟ್ ಆಗಿದೆ. ಒಂದೊಂದ್ ಮ್ಯಾಚು ನಿಧಾನ ಆಗ್ಬಿಡ್ತಾರೆ, ಒಂದೊಂದ್ ಮ್ಯಾಚು ಬೇಗ ಬೇಗ ರನ್ಸ್ ಬರುತ್ತೆ, ಅಟ್ಯಾಕಿಂಗ್ ಇಂಟೆಂಟ್ ತೋರಿಸ್ತಾರೆ. ಅದೇ ಬಿಂದಾಸ್ ಬ್ಯಾಟಿಂಗ್ ಆಡ್ಬೇಕಷ್ಟೇ, ಅವರು ಎಲ್ಲ ಇದೆ ಟೆಕ್ನಿಕಲ್ ಸ್ಕಿಲ್, ಯಾಕೆ ಬರಲ್ಲ ರನ್ನು, ಎಬಿಲಿಟಿ ಇದೆ, ಗುದ್ಬೇಕಷ್ಟೇ ಬಾಲ್ ನೋಡಿ. ಟೆಕ್ನಿಕ್ ಇಲ್ವಾ, ಟಿ ಟ್ವೆಂಟಿಗೆ ಎಕ್ಸ್ಪೀರಿಯನ್ಸ್ ಇಲ್ವಾ, ಆಡಿರೋ ಇಂಟರ್ನ್ಯಾಷನಲ್ ಕ್ರಿಕೆಟ್ ಎದುರುಕೊಳ್ಳೋಂತ ಪ್ಲೇಯರ್ ಅಲ್ಲ, ಇದಕ್ಕಿಂತ ಮುಂಚೆ ಇನ್ನಿಂಗ್ಸ್ ಆಡಿಲ್ವಾ, ಆಡಿದ್ದಾರೆ. ಯಾರ ಬಡದೆ ಬುಸ್ಬೇಕಾಗಿರೋದು, ಇಂಟೆಂಟ್ ಕ್ಲೀನ್ ಆಗಿ ಇಟ್ಕೋ ಅನ್ನೋದನ್ನ ಕೆಎಲ್ ರಾಹುಲ್, ನಮ್ಮವರು ತಮ್ಮವರು ಬಿಟ್ಬಿಡೋಣ ಸದ್ಯಕ್ಕೆ, ನಿನ್ನೆ ತನ ಹುಡ್ದಪ್ಪ ಆಗಿದೆ. ಬಟ್ ನಮ್ಗೆ ಇನ್ನೊಬ್ಬ ಕ್ರಿಕೆಟರ್ ದಾದ ಅನ್ಸ್ಕೋಬೇಕು ಟಿ ಟ್ವೆಂಟಿ ಅಂತಂದ್ರೆ, ಸ್ವಲ್ಪ ಧೈರ್ಯವಾಗಿ ಆಡಕ್ಕೆ ಯೋಚನೆ ಮಾಡ್ಬೇಕು. ಅವ್ರು ಧೈರ್ಯವಾಗಿ ಆಡ್ ರನ್ ಬಂದ್ರೆ ಎಲ್ಲೇ ಜೀನ ಸಾಕ ಕಾಣ್ತಾರೆ. ಬಟ್ ಏನ್ ಗೊತ್ತಾ, ನನ್ ಒಂದೇ ಒಂದು ಪ್ರಾಬಬ್ಲಿ ನನ್ನ ಒಪಿನಿಯನ್ ತುಂಬಾ ಅವ್ರ ಜಾಗಕ್ಕೆ ಆಡ್ತಾರ ಅನ್ಸತ್ತೆ ನನ್ಗೆ. ಅವ್ರ ಹತ್ರ ಐ ತಿಂಕ್ ಇಂಡಿಯನ್ ಟೀಮ್ ಜಾಗ ನೋಡ್ಕೊಂಡು ಆಡ್ತಾರೆ, ನನ್ಗೆ ಆಡ್ಬೇಕು ವರ್ಲ್ಡ್ ಕಪ್ ಇಲ್ಲಿ ಆಡ್ಬೇಕು ಅಲ್ಲಿ ಆಡ್ಬೇಕು ಅಂತ ಯೋಚನೆ ಮಾಡಿ ಆಡ್ತಾರೇನೋ ಅನ್ಸುತ್ತೆ ನನ್ಗೆ. ಯಾಕೆ ಅಲ್ಲ ಆತರ ಆದ್ರೆ ಅಲ್ಲಾಡುತ್ತೆ ಅಂತಾನೆ ಹೇಳ್ತೀನಿ, ಪ್ರೆಷರ್ ಅಲ್ಲಿ ಆಡೋದು ಅದಕ್ಕೇನೆ ಅವ್ರು ಅನ್ಸುತ್ತೆ ನನಗೆ. ನಾನು ಇಂಡಿಯನ್ ಟೀಮ್ ಬರ್ಬೇಕು, ಹೆಂಗ್ ಬರ್ಬೇಕು, ಈ ಸ್ಲಾಟ್ ಅಲ್ಲಿ ಆಡ್ಬೇಕಾ, ಹಂಗೆ ಹಿಂಗೆ ತುಂಬಾ ಕ್ಯಾಲ್ಕುಲೇಷನ್ ಓವರ್ ಥಿಂಕಿಂಗ್ ಅನ್ಸುತ್ತೆ ಅವ್ರು ಆಡ್ತಾರೋ ರೀತಿ ನೋಡ್ತು ಅಂತಂದ್ರೆ. ಇಲ್ದೇ ಇದ್ರೆ ಕೆ ಎಲ್ ರಾಹುಲ್ ಇರುವಂತ ಒಂದು ಎಬಿಲಿಟಿ ನೋಡ್ತು ಅಂತಂದ್ರೆ, ಐ ತಿಂಕ್ ಯಾವ ಶುಭ್ಮನ್ ಗಿಲ್ ಇಲ್ಲ, ಅವ್ರೇನಾದ್ರು ಸೆಟ್ಲ್ ಆಯ್ತು ಅಂತಂದ್ರೆ ಓಪನಿಂಗ್ ಆಸ್ ಎ ಓಪನರ್ ಎಲ್ಲಾ ಕಡೆ ಹೊಡಿತಾರೆ. ಶುಭ್ಮನ್ ಗಿಲ್ಗಾದ್ರೂ ಇನ್ನು ನಿಮ್ಗೆ ರೇಂಜ್ ಕಡಿಮೆ, ಬ್ಯಾಟಿಂಗ್ ರೇಂಜ್ ಹಿಂಗೆಲ್ಲ ಆಡೋದಿಲ್ಲ, ಇವನ ಹತ್ರ ಎಲ್ಲಾನು ಇದೆ, ಯಾಕೆ ರನ್ ಹೊಡಿತಾ ಇಲ್ಲ ಅವರು? ಟಿ ಟ್ವೆಂಟಿ ಮಜಾಕ್ಬೇಕು, ನಿಜವಾಗ ಹೇಳ್ತೀನಿ ಮಜಾಕ್ ಆಡ್ಬೇಕು. ಅವಾಗ ಇಲ್ ಬಿ ಅನ್ಬೀಟಬಲ್, ಇಲ್ ಬಿ ವಾಕಿಂಗ್ ನಾನು ಹೇಳ್ತೀನಿ ಕೇಳು. ವಿರಾಟ್ ಕೊಹ್ಲಿ ಇವತ್ತಿನ ದಿವಸ ಓಪನರ್ ಆಗಿ ಟ್ರೀಟ್ ಮಾಡ್ತಾ ಇದಾರೆ ಅಂತಂದ್ರೆ ಯೋಚನೆ ಮಾಡ್ತಾ ಇದ್ದಾರೆ ಸೆಲೆಕ್ಟರ್ಸ್, ಎಂತ ಒಂದು ಇನ್ಸಲ್ಟ್ ಆಕ್ಚುಲಿ ಕೆ ಎಲ್ ರಾಹುಲ್ ಅಂತ ಪ್ಲೇಯರ್ ಗೆ. ನಿಜವಾಗ್ಲು ಅವ್ರು ಇತ್ತು ಅಂತಂದ್ರೆ ಅವರು ರೋಹಿತ್ ಶರ್ಮಾ ವಾಕಿಂಗ್ ಆಗಿರ್ಬೇಕು ಅವ್ರು ಆಡ್ತಾ ಇರೋ ರೀತಿ, ಅವ್ರು ಇರೋಂತ ಗೇಮ್ಗೆ. ಜಿಕೆ ಟಾಪ್ ಆರ್ಡರ್ ಅಲ್ಲಿ ಜಾಗ ಕಾಣ್ತಾ ಇಲ್ಲ ಈಗ ಕೆ ಎಲ್ ರಾಹುಲ್ ಗೆ, ಅಂದ್ರೆ ರೋಹಿತ್ ಶರ್ಮನ್ ಬಿಡಕ್ ಆಗಲ್ಲ, ಯಶಸ್ವಿ ಜೈಸ್ವಾಲ್ ರನ್ ಹೊಡಿದ್ರು ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇರ್ತಾರೆ ಅನ್ಸ್ತಾ ಇದೆ. ಸೂರ್ಯಕುಮಾರ್ ಯಾದವ್ ಇದಾರೆ, ವಿರಾಟ್ ಕೊಹ್ಲಿ ಇದಾರೆ, ಇವಾಗ ಶಿವಮ್ ದುಬೆ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಗೇಮ್ ಆಫ್ಟರ್ ಗೇಮ್ ಅಂದ್ರೆ ಅವ್ರನ್ನ ನೀನ್ ಬಿಡಕ್ ಆಗಲ್ಲ. ರಿಷಭ್ ಪಂತ್ ಈಗ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಬರ್ತಾ ಇದಾರೆ. ಆಮೇಲೆ ಇತ್ತೀಚೆಗೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿರೋಂತ ರಿಂಕು ಸಿಂಗ್ ನ ನೀವು ಕೈ ಬಿಡಕ್ಕಾಗಲ್ಲ. ಸೊ ಇಲ್ಲಿ ಟಾಪ್ ಆರ್ಡರ್ ಪ್ಯಾಕ್ ಆಗ ಹೋಗಿದೆ. ಕೆ ಎಲ್ ರಾಹುಲ್ ಎಲ್ ಫಿಟ್ ಮಾಡ್ತೀರಾ ಜಿ ಕೆ ಅವ್ರೆ? ಫಿಟ್ ಮಾಡೋದು ಲೇಟರ್ ಪಾರ್ಟ್, ಬಟ್ ಆಡೋ ಅಂತ ಇಂಟೆಂಟ್ ಏನಿದೆ ಅವ್ರು ಓಪನರ್ ಆಗಿ ಆಡ್ಲಿ ಇನ್ ಏಳು ಮ್ಯಾಚ್, ಇಲ್ಲಾಂದ್ರೆ ಪ್ಲೇ ಆಫ್ ತನಕ ಬೇಕಾದ್ರೆ ನಂಬರ್ ಫೋರ್ ನಂಬರ್ ಫೈವ್ ಬಂದು ಆ ಇಂಟೆಂಟ್ ತೋರಿಸಿದ್ರೆ ಇಂಪಾರ್ಟೆಂಟ್. ಆಸ್ ಅಕ್ಕಿಲ್ ಹೇಳ್ದಂಗೆ ಎಂಜಾಯ್ ಮಾಡ್ಬೇಕು ಗುರು, ಅವ್ರು ಎಲ್ಲ ಗೇಮ್ ಅಲ್ಲಿ ಇರೋ ಬರೋ ಶಾರ್ಟ್ಸ್ ಎಲ್ಲ ಇದೆ, ಆಲ್ರೌಂಡ್ ಗ್ರೌಂಡ್ ಎಲ್ಲಾ ತರನು ಆಡ್ತಾರೆ, ಇನೋವೇಟಿವ್ ಶಾರ್ಟ್ಸ್ ಆಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ವರ್ಲ್ಡ್ ಕಪ್ ಅನ್ನೋದು ತಲೆಯಿಂದ ತೆಗೆದಾಕ್ಬಿಟ್ಟು ಎವ್ರಿ ಗೇಮು ಅವರು ಸಖತ್ತಾಗಿ ಅವ್ರ ಗೇಮ್ ಇರೋಂತ ಪೊಟೆನ್ಶಿಯಲ್ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ಒಂದು ಚಾನ್ಸ್ ಗುರು, ಟೀಮ್ಗೂ ಒಳ್ಳೇದು, ಕೆ ಎಲ್ ರಾಹುಲ್ಗೂ ಒಳ್ಳೇದು, ಇಂಡಿಯನ್ ಕ್ರಿಕೆಟ್ಗೂ ಒಳ್ಳೇದು. ಆಮೇಲೆ ಬರುತ್ತೆ ಎಲ್ ಫಿಟ್ ಮಾಡ್ಬೋದು ಅವ್ರಿಗೆ ಇಲ್ಲ ಅಂತ. ಸೊ ಡೆಫಿನೆಟ್ ಆಗಿ ಈ ತರಾನೇ ಯೋಚಿಸ್ಬೇಕಾಗತ್ತೆ. ವಿಜಯನ ಕೈ ಎತ್ತಿದ್ದೆ. ಈಗ ನಿಮ್ ಜಾಗ ವರ್ಲ್ಡ್ ಕಪ್ ಡಿಸ್ಕಷನ್ ಬಂದಾಗ ಎನರ್ಜಿ ಮ್ಯಾಚ್ ಕನೆಕ್ಟ್ ಇದೆ, ಕರೆಕ್ಟ್ ಹೌದು. ಸೇ ಎಂಚಿಕೆ ಏನೋ ಮಧ್ಯದಲ್ಲಿ ಕಂಡುಜ್ಕೊಂಡು ಯೋಚಿಸ್ತಾ ಇದ್ದಿಲ್ಲ ಹೇಳು, ಥ್ರೋ ಸಮ್ ಲೈಟ್ ಅಂದೆ. ಇಲ್ಲ, ಈ ಗೇಮ್ ಅಲ್ಲಿ ಇಬ್ರು ನಮ್ಗೆ ಸ್ವಲ್ಪ ಪಾಯಿಂಟ್ ಆಫ್ ಡಿಸ್ಕಷನ್, ಒಂದು ಶಿವಮ್ ದುಬೆ, ಇನ್ನೊಂದು ಕೆ ಎಲ್ ರಾಹುಲ್. ಕೆ ಎಲ್ ರಾಹುಲ್ ಬಗ್ಗೆ ಹೇಳಾಯ್ತು, ಅದು ಬಿಂದಾಸ್ ಆಗಿದೆ. ಶಿವಮ್ ದುಬೆ ನೋಡೋ ಜಾನಿ, ವರ್ಲ್ಡ್ ಕಪ್ ಅಲ್ಲಿ ಆಲ್ಮೋಸ್ಟ್ ಸರ್ಟನ್ ಅಂತ ಅಂತ ಇದಾರೆ. ಒಂದ್ ದಿನ ಫೀಲ್ಡಿಂಗ್ ಮಾಡಲ್ಲ ಗ್ರೌಂಡ್ ಅಲ್ಲಿ ಬಂದು, ಒಂದ್ ಓವರ್ ಬೌಲಿಂಗ್ ಮಾಡಲ್ಲ. ನಾಳೆ ವರ್ಲ್ಡ್ ಕಪ್ ಅಲ್ಲಿ ಯಾವನ್ ಕೊಡ್ತಾನೆ ಇಂಪ್ಯಾಕ್ಟ್ ರೂಲ್ ಪ್ರಕಾರ? ಇಂಪ್ಯಾಕ್ಟ್ ಇಲ್ವೇ ಇಲ್ವಲ್ಲ ಆನೆಸ್ಟ್ಲಿ. ಈ ರೂಲ್ ಏನೆ, ಇಟ್ಸ್ ಅ ಬೇನ್ ಶಾಪ ಇದ್ದಾಗೆ. ಸಮ್ಮನ್ ಲೈಕ್ ರಿಂಕು ಸಿಂಗ್ ಫೀಲ್ಡ್ ಅಲ್ಲೇ ಬರ್ತಾ ಇಲ್ಲ, ನಾಳೆ ಅವ್ರ ಶೋರ್ ಅಂತ ಇದೀವಿ. ಸೂರ್ಯಕುಮಾರ್ ಫೀಲ್ಡ್ ಅಲ್ಲೇ ಬಂದಿಲ್ಲ, ಎಲ್ಲಾರು ಶೋರ್ ಶಾರ್ಟ್ ಬ್ಯಾಟಿಂಗ್ ಆಡೋರು. ನಾಳೆ ಲೋ ತಕ್ಷಣ ಎಷ್ಟು ಕಷ್ಟ ಇದೆ ಅಂತ ಹೇಳ್ತಾ ಇದೀನಿ. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಇದೇ ಮಾತಾಡಿದ್ದಾರೆ, ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಅಂತ. ಕಾರಣ ಹೇಳ್ತಾ ಇದೀನಿ ನಾನು, ಬೌಲಿಂಗ್ ಮಾಡಲ್ಲ ಫೀಲ್ಡಿಂಗ್ ಮಾಡಲ್ಲ, ಸ್ಟ್ರೇಟ್ ವೇ ಬಂದ ತಕ್ಷಣ ಫ್ರಾಂಕ್ ಎನ್ಸನ್ ಗೋಸ್ಕರ ಬ್ಯಾಟಿಂಗ್ ಆಡಕ್ಕ ಅಂತ. ವಿಜಯ್ ನಮ್ ಇಂಡಿಯನ್ ವಿಕೆಟ್ಸ್ ಗೆ ಬೇರೆ ತರ ಇರುತ್ತಲ್ವನಪ್ಪ ಆಡೋದನ್ನು, ಅಲ್ಲಿರೋ ಸ್ಲೋ ಅದೆಲ್ಲ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ಈ ಸೀಸನ್ ಇಂಪ್ಯಾಕ್ಟ್ ರೂಲ್ ತೆಗಿಬೇಕಾಯ್ತು. ನೀನ್ ಲಾಸ್ಟ್ ಇಯರ್ ಇಟ್ಕೋ, ನೆಕ್ಸ್ಟ್ ಇಯರ್ ಇಟ್ಕೋ, ತೊಂದ್ರೆ ಇಲ್ಲ ನನ್ಗೆ. ಯಾಕಂದ್ರೆ ವರ್ಲ್ಡ್ ಕಪ್ ಆಡ್ತಾ ಇದೀವಿ ಈ ವರ್ಷ, ಆಮೇಲೆ ವರ್ಲ್ಡ್ ಕಪ್ ಟೀಮ್ ಸೆಲೆಕ್ಟ್ ಮಾಡ್ತಾ ಇದೀಯಾ ಬೇಸಿಸ್ ದಿಸ್ ಟೂರ್ನಮೆಂಟ್ ಅಂತ. ಈಗ ಎಕ್ಸಾಕ್ಟ್ಲಿ ಒಪ್ಕೊಳ್ತೀನಿ, ಯಾಕಂದ್ರೆ ವಿ ಹ್ಯಾವ್ ಟು ರಿಪ್ಲಿಕೇಟ್ ವರ್ಲ್ಡ್ ಕಪ್ ಅಲ್ಲಿ ಹೋಗೋರು, ಅಲ್ಲಿಗೆ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸೇಮ್ ಪ್ಯಾರಾಮೀಟರ್ ಅಲ್ಲೇ ಸೆಲೆಕ್ಟ್ ಮಾಡ್ಬೇಕು. ಈಗ ಶಿಷ್ಯ
ತಾಪತ್ರಿ ಆಗಿರೋದು ಏನ್ ಗೊತ್ತಾ, ಇಂಪ್ಯಾಕ್ಟ್ ರೈಲ್ ಇಂಪ್ಯಾಕ್ಟ್ ರೂಲ್ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಗುರು, ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಯಾರು ಅಪಾರ್ಟ್ ಫ್ರಮ್ ಬುಮ್ರಾ? ಒಂದ್ ಸ್ವಲ್ಪ ಉತ್ತರ ಕೊಟ್ಬಿಡಪ್ಪ ನೀನು ನನಗೆ ಹೇಳು. ನೀನು ಯಾರ್ ಆಸ್ ಎ ನೀನೇ ಅಜಿತ್ ಅಗರ್ಕರ್ ಶಿಷ್ಯ, ನಿನಗೆ ಯಾರು ಕುಲ್ದೀಪ್ ಯಾದವ್ ಒಂದ್ ಹಂತಕ್ಕೆ ನಂಗೆ ಕನ್ವಿನ್ಸ್ ಮಾಡ್ರು? ಎರಡು ಬೌಲರ್ ಸಿಕ್ಕಿದ್ರಪ್ಪ, ಆರಿಂದ ಎಂಟು ಬೌಲರ್ ಯಾವನ್ನು ಆಡಿಸ್ತೀಯ? ಎಲ್ರೂ ಒಂದೇ ಸಕ್ಕರೆ ತೂಗ್ಬೇಕು. ಐದ್ ಜನ ಬೌಲರ್ಸ್ ಅಲ್ಲಿ ನಾಲ್ಕು ಜನ ಸ್ಪಿನ್ನರ್ಸ್ ಆಡಿಸ್ತೀನಿ ನಾನು. ಒಬ್ಬ ಬುಮ್ರಾ ಸಾಕು, ನಾನು ಹೇಳ್ತೀನಿ. ಸ್ಟಾರ್ಟ್ ವಿತ್ ಅಕ್ಷರ್ ಪಟೇಲ್ ಅಂತಂದೆ, ಸೇಮ್ ಡಿಸ್ಕಷನ್ ಆಗ್ತಾ ಇದೆ. ಯಾಕೆ ಆಡಿಸ್ಬಾರ್ದು ಅಂತೀನಿ, ಯಾರು ಇಲ್ದೆ ಕಂಪಲ್ಸರಿ ಆಡಿಸ್ಬೇಕಂತ ಏನಿಲ್ಲ ತಾನೆ. ಇಲ್ಲ ಏನಾಯ್ತು ಗೊತ್ತಾ, ನಾನ್ ಕೇಳಿದೆ ಇವನ್ಗೆ, ಇದೇ ಇಂಪ್ಯಾಕ್ಟ್ ರೂಲ್ ಪ್ರಕಾರ ಡಿಸ್ಕಷನ್ ನಡೀತಾ ಇತ್ತು ನನ್ಗೆ ಇವನ್ಗೆ ಮಾತುಕತೆ. ಇಬ್ರು ಬೌಲರ್ಸ್ ಬೌನ್ಸರ್ ರೂಲ್ ಯೂಸ್ ಮಾಡಿಲ್ಲ, ಯಾರು ಗೊತ್ತಾ? ಬುಮ್ರಾ. ಹೌದು, ಕುಲ್ದೀಪ್ ಅಲ್ಲಿ ಬೌನ್ಸರ್ ಹಾಕಿದ್ರು ನಿಂಗೆ, ಅವ್ರಿಗೆ ಏನು ಯೂಸೇ ಇಲ್ಲ. ಬುಮ್ರಾ ಇದ್ರು ಕೂಡ ಯೂಸ್ ಮಾಡ್ಲಿಲ್ಲ, ಮಾಡಕ್ ಹೋಗಿ ನಾಳೆ ತಗಲಾಕೊಂಡವ್ರು ಸುಮಾರು ಜನ ಇದಾರೆ. ಸೊ ಇಂಡಿಯನ್ ಬೌಲರ್ಸ್ ಲಿಸ್ಟ್ ತೆಗೆದು ನೋಡ್ತು ಅಂತಂದ್ರೆ ಎಫೆಕ್ಟ್ ಮಾಡಿರೋರು ಮೇ ಬಿ ಟು ಸಮ್ ಎಕ್ಸ್ಟೆಂಟ್ ರವಿ ಬಿಷ್ಣನ್ ಮಿಶ್ರಿ ಇದೆಯಾ, ಅವನು ತಗೊಂಬಾ. ಕುಲ್ದೀಪ್ ಮಿಶ್ರಿ ಅವ್ರು ತಗೊಂಬಾ. ಚಾಲ್ ಬೇಕಾ ತಗೊಂಡ್ ಬಾ, ಚೆನ್ನಾಗಿ ಮಾಡಿರೋರ್ನ. ಅವ್ರೆಲ್ಲ ಇವಾಗ ಇಂಪ್ಯಾಕ್ಟ್ ಆಗಿಲ್ಲ ಈ ರೂಲ್ ಪ್ರಕಾರ. ಎಲ್ಲರು ಫೀಲ್ಡಿಂಗ್ ಮಾಡ್ಯಾರ, ಬೌಲಿಂಗ್ ಮಾಡ್ಯಾರ. ಇವನ್ ಏನ್ ಹೇಳ್ತಾ ಏನಂದ್ರೆ, ಒಬ್ಬ ಪಾಕ್ ಬೌಲರ್ ಸರ್ಪ್ರೈಸ್ ಎಲಿಮೆಂಟ್ ತಗೊಂಬಂದ್ ಮೂರ್ ಜನ ಸ್ಪಿನ್ನರ್ಸ್ ನಡ್ಸು, ಒಬ್ಬ ಬುಮ್ರಾ, ಎಲ್ಲರೂ ಮಿಸ್ಟ್ರಿ ಇರೋರು ಅಂತ ತಿಳ್ಕೊ. ಏನಾಗತ್ತೆ ಮಯಾಂಕ್ ಮಯಾಂಕ್ ಯಾದವ್ ತಗೊಂಡ್ ಹೋಗಿ ಒಳ್ಳೆ ಟೀಮ್ಗಳ ಮೇಲೆ ಮಾಡಿಸಿ, ಈ ಚೋತ್ಲ ಟೀಮ್ಗಳ ಮೇಲೆ ನವೀನ್ ಬೇಗಿ ಮೇಲೆ ಆಡಿಸ್ಬಿಡಿ. ಆಯ್ತಲ್ಲ, ನಿಮ್ಗೆ ಇನ್ನೇನ್ ಬೇಕು ಅಂತ ಹೇಳ್ತೀನಿ ನಾನು. ನಾಲ್ಕ್ ನಾಲ್ಕ್ ಓವರ್ ಹಾಕ್ಬೇಕು ಅಷ್ಟೇ ತಾನೇ, ಒಂದ್ ನಾಲ್ಕ್ ಮ್ಯಾಚ್ ಹಾಕ್ಬೇಕಷ್ಟೇ ಟೂರ್ನಮೆಂಟ್ ಅಲ್ಲಿ. ನಾಲ್ಕೈದು ಮ್ಯಾಚ್ ಹಾಕ್ಲಿ. ಯಾರ ಮೊಹಮ್ಮದ್ ಸಿರಾಜ್ ಅಂತ ಇದಾರೆ ಪ್ರಾಬಬಲ್ ಸ್ಕ್ವಾಡ್ ಅಲ್ಲಿ, ಸ್ಪಿನ್ನರ್ಸ್ ಲಿಸ್ಟ್ ಅಲ್ಲಿ. ಅಣ್ಣ ದಯವಿಟ್ಟು, ಅಲ್ಲ ವಿಜಿ, ಸ್ಪಿನ್ನರ್ಸ್ ಮೂರ್ ಜನ ಇದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಪಾಪ ಬೇರೆ ಪೇಸರ್ಸ್ ಫೋರ್ ಅಂತ ಹಾಕ್ಯಾರ, ಹಿಂಗೆಲ್ಲ ಹೇಳ್ಬೇಡಿ, ಕರೆಕ್ಟ್ ಹಾಕಿ ಇರ್ಕಣ. ಆಮೇಲೆ ಈ ಪ್ಯಾನೆಲ್ ಅಲ್ಲಿ ಖಲೀಲ್ ಅಹಮದ್ ಒಂದ್ ಸ್ವಲ್ಪ ಪಾಯಿಂಟ್ಸ್ ಕೊಡಗುರು, ಅವ್ರು ವೆರೈಟಿ ಕರ್ತಾರೆ, ಸಖತ ಮಾಡ್ತಾ ಇದಾರೆ, ಸ್ಟ್ರಾಂಗ್ ಆಗಿದ್ದಾರೆ, ಆ ರಿದಮ್ ಅಲ್ಲಿ ಕಾಣಿಸ್ತಾ ಇದಾರೆ, ಇಂಡಿಯಾನು ಆಡಿದ್ದಾರೆ, ಅವ್ರು ಈ ವರ್ಷ ಟಾಟಾ ಐ ಪಿ ಎಲ್ ಸಖತ್ ಇಂಪ್ಯಾಕ್ಟ್ ಮಾಡಿದ್ದಾರೆ. ಹರ್ಷದೀಪ್ ಬದಲು ಖಲೀಲ್ ಬೆಟರ್ ಕಾಣ್ತಾ ಇದಾರೆ. ಹೌದು, ವ್ಯಾಲಿಡ್ ಪಾಯಿಂಟ್. ನಿನ್ನೆನು ಹೊಡೆಸ್ಕೊಂಡ್ರು ಯಾರೋ ಹರ್ಷದೀಪ್. ಸಿರಾಜ್ ಸಿರಾಜ್ ಕಳ್ದೋಗಿದಾರ, ಸಿರಾಜ್ ಮತ್ತೆ ಹರ್ಷದೀಪ್ ಕಳ್ದೋಗವ್ರೆ. ಹುಡುಕೋ ಅವ್ರು ಹುಡುಕ್ಬೇಕ, ಅಲ್ಲೇ ಬಿಟ್ಬಿಡ್ಬೇಕು ಅವ್ರ ವಾಸಿ. ನೀ ಹೇಳ್ದಂಗೆ ಖಲೀಲ್, ಮಯಾಂಕ್ ಯಾದವ್, ಆಮೇಲೆ ಬುಮ್ರಾನಪ್ಪ. ಐ ಥಿಂಕ್ ದಟ್ ಶುಡ್ ಬಿ ದ ಬೆಸ್ಟ್ ಸ್ಪಿನ್ನರ್ಸ್ ಅಲ್ಲಿ. ಬಿಷ್ಣಾಯ್ ವಿಲ್ ಮೇಕ್ ದ ಕಟ್ ಅನ್ಸುತ್ತೆ. ಕುಲ್ದೀಪ್ ಯಾದವ್, ರವಿ, ಕುಲ್ದೀಪ್ ಇರ್ಲೇಬೇಕು, ಕುಲ್ದೀಪ್ ಮಾತ್ರ ಆಡ್ಲೇಬೇಕು ಜಾನಿ. ಏ ಜಡೇಜನೆಲ್ಲ ಬಿಡ್ತೀರಾ? ಕುಲ್ದೀಪ್ ಜಡೇಜಾ ಅಲ್ಲೇ ವಿಜಿ, ಇವಾಗ ಆಲ್ರೌಂಡರ್ ಇಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಬಿಟ್ಟು ಅಟ್ಲೀಸ್ಟ್ ದೂಬೆ ಒಂದ್ ಎರಡು ಓವರ್ ಆಗ್ತಾರೆ ಅಂದ್ರೆ ದೂಬೆ ಬೌಲಿಂಗ್ ಮಾಡಿಲ್ಲ. ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಅಂತ ಕನ್ಸಿಡರ್ ಮಾಡ್ಬೇಕು, ಬಟ್ ಅವರಿಂದ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಯಾರು ನಿಂಗೆ ಆಲ್ರೌಂಡರ್? ನಿನ್ನೆ ಅಟ್ಲೀಸ್ಟ್ ಎಫರ್ಟ್ ಹಾಕಿ ಬೌಲಿಂಗ್ ಮಾಡ್ತಾ ಇದ್ರು ಹಾರ್ದಿಕ್ ಪಾಂಡ್ಯ. ಗೊತ್ತು ಬೆಂಕಿ ಹತ್ತಿದೆ ಅಂತ ಆಲ್ರೆಡಿ ಬಿ ಸಿಸಿ ಹೇಳಿದ ನೀ ಬೌಲಿಂಗ್ ಮಾಡಲ್ಲ ಅಂತ ಬರಬೇಡ ನೀನು ಅಂತ. ಬಟ್ ಏನ್ ಗೊತ್ತಾ ಅಡ್ವಾಂಟೇಜ್ ನಿನ್ಗೆ, ಬಿಷ್ಣೋಯಿ ಮತ್ತೆ ಕುಲ್ದೀಪ್ ಇರೋದ್ರಿಂದ ರೈಟ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಮ್ಯಾಟರ್ ಆಗಲ್ಲ ಇವ್ರಿಗೆ. ಸೊ ನಿಮ್ಗೆ ಒಂಥರ ಪ್ಲಸ್ ಇವ್ರಿಬ್ರು ಆಫ್ ಸ್ಪಿನ್ನರ್ ಇದ್ದಂಗೆ ಅನ್ಕೊಳ್ಳಿ, ಇಬ್ರು ಇಬ್ರು ಆಗ್ತಾರೆ, ಲೆಫ್ಟ್ ಹ್ಯಾಂಡರ್ಸ್ಗೂ ಆಗ್ತಾರೆ, ರೈಟ್ ಹ್ಯಾಂಡರ್ಸ್ಗೂ ಆಗ್ತಾರೆ. ಪ್ಲಸ್ ನಿಮ್ ಜಡೇಜಾ ಐ ಥಿಂಕ್ ಇದು ತ್ರೀ ಸ್ಪಿನ್ನರ್ಸ್ ಜೊತೆ ಹೋಯ್ತು ಅಂತಂದ್ರೆ ಸಖತ್ ಆಗಿರುತ್ತೆ. ಅಣ್ಣ ಆಲ್ರೌಂಡರ್ ಹೇಳೋಣ, ಜಡೇಜ ಬಿಟ್ರಿ ಇನ್ ಯಾರಿದಾರ ಅಣ್ಣ ಆಲ್ರೌಂಡರ್? ಇವಾಗ ರಾಜಸ್ಥಾನ್ ರಾಯಲ್ಸ್ ಏನಕ್ಕೆ ಅಷ್ಟೊಂದು ಎಫೆಕ್ಟಿವ್ ಆಗಿರೋದು? ಸ್ಪೆಷಲಿಸ್ಟ್ ತಗೊಂಡು ಅದು ಇಂಪ್ಯಾಕ್ಟ್ ಪ್ಲೇಯರ್ ಇರೋದ್ರಿಂದ ರಾಜಸ್ಥಾನ್ ರಾಯಲ್ಸ್ ನಡೆಯುತ್ತೆ. ನನ್ನ ಮಗನೇ ನಾಳೆ ವರ್ಲ್ಡ್ ಕಪ್ ಅಲ್ಲಿ ಯಾವನ ಇದಾನೆ ಇಂಪ್ಯಾಕ್ಟ್ ಪ್ಲೇಯರ್? ಲೇ ತಗಡಪ್ಪ ಇರಪ್ಪ ಈ ಜಾನ್ ಯಾವ ನೋಡ್ರಿ ಏನೋ ಒಂದ್ ಆಗ್ತಾ ಇರ್ತಾರೆ ಕೊಡೋ. ಈ ಜಾನ್ ಇವರೇ ಸೆಲೆಕ್ಟರ್ ತರ ಆಡ್ತಾ ಇರ್ತಾರೆ ಜಾನಿ, ನಿನ್ಗೇನೆ ಕಂಪ್ಯೂಟರ್ ಜಾನ್. ಇಲ್ಲ ವಿಜಿ, ಇವ್ರೇನ್ ಗೊತ್ತಾ, ಇನ್ನೊಂದ್ ಹ್ಯಾಂಡ್ಲ ಅಂತ ಇವ್ರ ಒಂದ್ ಹ್ಯಾಂಡಲ್ ಹ್ಯಾಂಡಲ್ ಮಾಡಿಲ್ಲ, ಇನ್ನೊಂದ್ ಹ್ಯಾಂಡಲ್ ಅಂತೆ ನೋಡ. ಇಲ್ಲಿ ವಿಜಯ್ ಒಂದ್ ಹ್ಯಾಂಡಲ್ ಮಿಸ್ ಹ್ಯಾಂಡಲ್ ಆಗ್ಬಿಡೈತೆ. ಲೆವೆನ್ ಹೇಳ, ಲೆವೆನ್ ಹೇಳ, ನೀನ್ ಹೇಳ, ನೀನ್ ಹೇಳ ಜಾನಿ, ನೀನ್ ಲೆವೆನ್ ಹೇಳ, ನಾನು ಹೇಳ್ತೀನಿ ಶಿಷ್ಯ. ಇಲ್ಲ ಅದೇ ಹುಡುಕ್ತಾ ಇರೋದು ಈಗ, ಆಸ್ ಎ ಸೆಲೆಕ್ಟರ್ ತಲೆ ಕೆಟ್ಟೋಗ್ಬಿಡಿದೆ ಇವಾಗ ನನ್ಗೆ. ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಓಪನ್, ಹೇಳೈತಲ್ವೇನಪ್ಪ ಬುಮ್ರಾ, ಮಯಾಂಕ್ ಯಾದವ್, ಖಲೀಲ್, ಬುಮ್ರಾ, ಮೂರ್ ಪೇಸರ್ಸ್ ಆಯ್ತೇನಪ್ಪ. ಖಲೀಲ್ ಇದು ನಾನು ಸ್ವಲ್ಪ ಮಯಾಂಕ್ ಯಾದವ್ ವೇಟ್ ಮಾಡ್ತೀನಿ. ಎರಡು ಆಡ್ ಮಾಡ್ಕೋಬೇಕಿದ್ರೆ
ಇಲ್ಲಮ್ಮ ನನ್ ಯಾಕೋ ನಂಬಿಕೆ ಇಲ್ಲಮ್ಮ ಡೆತ್ ಅಲ್ಲಿ ಹಾಕ್ತಾರೆ ಅಂತ ಹಾಕ್ಬಿಡ್ತಾನಮ್ಮ ಅವ್ನು ಯಾರ ಕಾರ್ ಹಾಕ್ತಾನೆ ಅವ್ನು ಡೆತ್ ಅಲ್ಲಿ ಆವೇಶನ್ ಸೆಲೆಕ್ಟ್ ಮಾಡ್ರೆ ಹೆಲ್ಮೆಟ್ ದೂರ ಹೇಳ್ರಪ್ಪ ಸ್ಪಿನ್ನರ್ ಡೌಟ್ ಇಲ್ಲ ಅವರು ಜಡೇಜಾ ಕುಲ್ದೀಪ್ ಇಬ್ಬರಂತೂ ನನಗೆ ಖಚಿತ ಇದೇ ಇದೆ ರವಿ ಬಿಷ್ಣು ಇನ್ನ ಪರ್ಫಾರ್ಮ್ ಮಾಡ್ಬೇಕು ಅಂತ ನಂಗ ಅನ್ಸ್ತಾ ಇದೆ ಎರಡಂತೂ ಡೆಫಿನೆಟ್ ಜಡೇಜಾ ಅಂಡ್ ಕುಲ್ದೀಪ್ ಜಾನಿ ಬಿಗ್ಗೆಸ್ಟ್ ಫ್ಯಾನ್ ಆಫ್ ರವಿ ಬಿಷ್ಣು ನೀನು ಹಿಂಗ್ ಅನ್ಬಿಟ್ಟೆ ಏ ಸರ್ ಇವಾಗ ನಾವು ಐ ಪಿ ಎಲ್ ಪ್ಲಾಟ್ಫಾರ್ಮ್ ಅಂತ ತಗೊಂಡ್ರೆ ಏನ್ ಧಮಕ ಮಾಡಿದಾರೆ ಈ ಸೀಸನ್ ಏನು ಮಾಡಿಲ್ಲ ರವಿ ಬಿಷ್ಣು ಮ್ಯಾಚ್ ಗೆಲ್ಸ್ಕೊಡಿ ಅಂತೀನಿ ಇನ್ನು ಪಿಕ್ಚರ್ ಬಾಕಿ ಇದೆ ಯಾಕೆಂದ್ರೆ ಇನ್ನ ಆಕ್ಚುಲಿ ಏನ್ ಗೊತ್ತಾ ಒಂದ್ ಸ್ವಲ್ಪ ಕ್ಲೋಸ್ ಆಗಿ ಸಖತ್ ಆಗಿ ಒಂದ್ ಲಾಸ್ಟ್ ಒಂದ್ ಎರಡ್ ಮ್ಯಾಚ್ ಹೊಡ್ಸ್ಕೊಂಡಿರ್ಬೋದು ಕುಣಾಲ್ ಪಾಂಡ್ಯ ಎಫೆಕ್ಟ್ ಆಗಿದ್ದಾರೆ ಸ್ಟಂಪ್ ಮೇಲೆ ಹಾಕಿ ಕಾಟ ಕೊಟ್ಟಿದ್ದಾರೆ ಒಳ್ಳೆ ಎಕಾನಮಿಟಿ ಮುಖೇಶ್ ಕುಮಾರ್ ಡಿಸೆಂಟ್ ಆಗಿ ಬೌಲಿಂಗ್ ಮಾಡ್ಯಾರ ಈ ಸೀಸನ್ ಸೆಕೆಂಡ್ ಹಾಫ್ ಆಫ್ ದಿ ಟೂರ್ನಮೆಂಟ್ ಅಲ್ಲಿ ಇವಾಗ ಚೆನ್ನಾಗಿ ಬೌಲಿಂಗ್ ಮಾಡ್ಯಾರ ಮುಖೇಶ್ ಚುಯಾಲ್ ಗೆ ಮೋಸ ಎಚ್ಚರನ್ ಕರ್ಕಡ ಜಾನಿ ನನಗೆ ಹೆಂಗ ಸ್ಟಾರ್ಟ್ ಮಾಡೋದು ಬೌಲಿಂಗ್ ನನಗೆ ಅನ್ಸೋ ಗಟ್ ಫೀಲಿಂಗ್ ಪ್ರಕಾರ ಬ್ಯಾಟಿಂಗ್ ಕನ್ವಿನ್ಸಿಂಗ್ ಆಗಿಲ್ಲ ಗುದ್ದಪ್ಪ ನಾಟ್ ಅವೈಲೇಬಲ್ ಅಂತ ಓಕೆ ಇನ್ನ ತಲೆ ಕೆಡ್ಸ್ಕೊಳಕ್ ಟೈಮ್ ಇದೆ ವಿಜಯ್ ಬಟ್ ಇವತ್ತಿನ ಫೇವರೇಟ್ ಹೇಳಪ್ಪ ಶಿಷ್ಯ ಇವಾಗ ಎಲ್ಲ ಜಿನ ಚೆನ್ನೈ ಹೇಳಪ್ಪ ನೀನ್ ಇವತ್ತಾ ಇವತ್ ಯಾಕೋ ಎಲ್ಎಸ್ಜಿ ಅನ್ಸ್ತಾ ಕಾರಣ ಓಕೆ ರೀಸನ್ ಹೇಳಿ ಏನೋ ಒಂದ್ ಲಾಜಿಕ್ ಇರ್ಬೇಕಲ್ಲ ಸುಮ್ ಸುಮ್ನೆ ಗಟ್ಟ ಇರಲ್ಲ ಏನೋ ರೀಸನ್ ಇರ್ಬೇಕು ಹೇಳು ಗಟ್ ಸರಿ ಇಲ್ವೋ ಗಟ್ ಲೀಕೇಜ್ ಇದೆ ಜಾನಿ ಗಟ್ ಲೀಕೇಜ್ ಇದೆ ಒಂದು ಅದಕ್ಕೆ ಹೇಳ್ತಾನೆ ಇವತ್ತು ಅನಿಸ್ತಾ ಇದೆ ನನಗೆ ಕೆ ಎಲ್ ರಾಹುಲ್ ರನ್ಸ್ ಹೊಡಿತಾರೆ ಅಂತ ಅನಿಸ್ತಾ ಇದೆ ಯಾಕೋ ಓಕೆ ಆಯ್ತು ಕೆ ಎಲ್ ರಾಹುಲ್ ಇಂದ ಮ್ಯಾಚ್ ಗೆಲ್ಬಹುದು ಎಲ್ ಎಸ್ ಜಿ ಅಂತ ಹೇಳ್ತಾ ಇದಾರೆ ವಿಜಯ್ ನಿಮ್ ಗಟ್ ಏನತ್ತೆ ವಿಜಯ್ ನಾನು ಹೇಳಿದೆಲ್ಲ ಉಲ್ಟಾ ಆಯ್ತದೆ ನಿಂದು ಗಟ್ ಉಲ್ಟಾ ಮಾಡಾಗಾರ ಈಗ ಉಲ್ಟಾ ಮಾಡಿ ಹೇಳು ಗಟ್ ಹಾಕೊಂಡು ಹೇಳಿ ವಿಜಯ್ ಗಟ್ಟಿಂದ ಹೇಳ್ಬೇಡ ಬಟ್ಟಿಂದ ಹೇಳೋಗ್ಲಿ ಓಕೆ ಕಂಡೀಷನ್ಸ್ ಇದೆ ರೇಡ್ ಇದೆ ಎಲ್ ಎಸ್ ಜಿ ಇವತ್ತು ಬೇರೆ ಇಂಟೆನ್ಶನ್ ಬರ್ಲಿ ಅಂದ್ರೆ ಸಿ ಎಸ್ ಕೆ ಒನ್ ಸೈಡ್ ಗೇಮ್ ಓಕೆ ನನ್ಗೇನೋ ನಿಖಲಸ್ ಪುರನ್ ಇವತ್ತು ಗೇಮ್ ಚೇಂಜರ್ ಆಗ್ಬೋದು ಅಂತ ಅನ್ಸ್ತಾ ಇದೆಯಪ್ಪ ನೋಡೋಣ ಏನ್ಯ ಹೇಳಿ ಜಿಕೆ ಎಲ್ ಎಸ್ ಜಿ ಗುರು ಇವತ್ತಿನ ದಿವಸ ಇಕಾನ ಸ್ಟೇಡಿಯಂ ಅಲ್ಲಿ ಮಾಡಿದ್ರೆ ನಾನು ಹೇಳಿದ್ದೀನಿ ಕ್ವಿಂಟನ್ ಕೆ ಎಲ್ ರಾಹುಲ್ ಪೂರನ್ ನೂರ್ ಜನನು ಇವತ್ತು ಧೂಳು ಎಬ್ಬಿಸ್ತಾರೆ ಅನ್ಸ್ತಾರೆ ಓಕೆ ಓಕೆ ಇಕಾನ್ ಅಲ್ಲಿ ಎಕ್ಕಣ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇರೋದು ಚಿಪ್ಲಿ ಅವರೇ ನೀವು ಬರ್ರಿ ಕ್ಯಾಪ್ ಗಾಯ್ ಹಾಕ್ಬಿಡ್ತಾನೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಈ ನಂಬರ್ ಅಲ್ಲಿ ಆಡಿದ್ರೆ ಹಂಗ ಆಡ ಹಂಗ ಆಗ್ತಿದ್ರೆ ಅಷ್ಟೇ ನಾನು ಹೇಳಿಲ್ವ ಹಂಗಾಗಿಲ್ಲ ಅದಕ್ಕೆ ಹಂಗ ಹೇಳಂಗ ರೈಡರ್ ಹಾಕಂಗಿಲ್ಲ ನೀನು ಅಲ್ಲ ಗುರು ಚೇಸ್ ಮಾಡ್ಬಿಟ್ರೆ ಹಂಗೆಲ್ಲ ಹೇಳಂಗಿಲ್ಲ ಗೆಲ್ತಾರ ಇಲ್ವ ಅಷ್ಟೇ ಅಲ್ಲ ಡೆಫಿನೆಟ್ಲಿ ಎಲ್ ಎಸ್ ಜಿ ಗೆಲ್ತಾರೆ ಬಟ್ ಈ ತರ ಐಡಿಯಲ್ ಮಳೆ ಬಂದ್ಬಿಟ್ರೆ ಡಕ್ವರ್ತ್ ಲೂಯಿಸ್ ಆಗ್ಬಿಟ್ರೆ ಗೆದ್ಬಿಟ್ಟಾರೆ ಹಂಗ ಹಂಗ ಹೇಳಂಗಿಲ್ಲ ಮಳೆಗೆಲ್ಲ ಹೇಳಕ್ಕಾಗ ಯಾಕಂದ್ರೆ ಸುಮಾರು ದುಬೈಲೆಲ್ಲ ಮಳೆ ಹೊಡಿತಾರೆ ಅದಕ್ಕೆ ಕಾಲ ನೀನು ಇರೆಸ್ಪಾನ್ಸಿಬಲ್ ನೀನು ಒಂದ್ಸಲಿ ಚಿಪ್ಲಿ ಹೇಳ ಅಪರೂಪಕ್ಕೆ ಸಿ ಎಸ್ ಕೆ ಬಿಟ್ಟು ಬೇರೆ ಟೀಮ್ ಹೇಳಿದ್ದಾರೆ ಅಖಿಲ್ ಅಂತೆ ಭಯ ಆಗಿದೆ ಇವತ್ತು ಅಖಿಲ್ಗೆ ಎಕಾನಲ್ಲಿ ಎಕ್ತಾರೆ ಅಂತ ಚಿಪ್ಲಿ ನಾನು ನಿನ್ ಹೇಳಿದ್ದೆಲ್ಲ ಉಲ್ಟಾ ಆಗಿದೆ ಸಿ ಎಸ್ ಕೆ ಡಮಾರ್ ನಾಲ್ಕೈದು ಜನ ಫಸ್ಟ್ ಐದ್ ಜನ ಜೀರೋ ಔಟ್ ಆಗೋದ್ರೆ ಸಿ ಎಸ್ ಕೆ ಎಲ್ ಎಸ್ ಜಿ ಆರಾಮಾಗಿ ಹೇಳ್ತಾರೆ ಫಸ್ಟ್ ಸ್ಟ್ರಗಲ್ ಮಾಡಿದವ್ರು ಆಮೇಲೆ ಎಚ್ಚರ್ಕೋತಿದಾರೆ ಸುಮಾರು ಕಮಿಷನರ್ಸ್ ಅವರೆಲ್ಲ ಕೂತ್ಕೊಂಡೆಲ್ಲ ನೋಡ್ತಾರಂತೆ ಶೋ ಎಷ್ಟು ಫೇಮಸ್ ಆಗ್ಬಿಡಿ ನನ್ ಗೊತ್ತಾ ಅಖಿಲ್ ಈ ಇರೆಸ್ಪಾನ್ಸಿಬಲ್ ಆಗಿರಕ್ ಆಗಲ್ಲ ಇನ್ ಮುಂದಕ್ಕೆ ಶಿಷ್ಯ ಶಿಷ್ಯ ಸೇಮ್ ಏನೆ ಅವನು ಎಲ್ಲಿ ಚೇಂಜ್ ಆಗ್ತಾನ ಅವನು ಇಲ್ಲ ವಿಜಿ ಒಂದೇ ಇಲ್ಲ ನಿಂಗೆ ಬಾಡಿ ಪಾರ್ಟ್ಸ್ ಬಗ್ಗೆ ಮಾತಾಡ್ರೆ ಪೊಲೀಸ್ ತಕೊಂಡೋಗಲ್ಲ ನೀನ್ ಯಾರ್ಗಾರ ಹಾರ್ಮ್ ಮಾಡಿದ್ರೆ ಮಾತ್ರ
ಗೊತ್ತಾಯ್ತಾ ಯಾವ ನೋಡ್ಕೊಂಡು ಯಾವ ಐ ಪಿ ಸಿ ಸೆಕ್ಷನ್ ಪ್ರಕಾರ ನೀವು ಬಾಡಿ ಪಾರ್ಟ್ಸ್ ಬಗ್ಗೆ ಮಾತಾಡಂಗಿಲ್ಲ ಅಂತ ರೂಲ್ ಇಲ್ಲ, ಯಾಕಂದ್ರೆ ಬ್ರಿಟಿಷರ್ಸ್ ಮಾಡಿರೋದು ಐ ಪಿ ಸಿ ಅಂದ್ರೆ ಇಂಡಿಯನ್ ಪೀನಿಯಲ್ ಕೋಡ್ ಅಂತ. ಈ ನನ್ನ ಮಗ ಸುಮಾರು ವರ್ಷದಿಂದ ಬೇಲಲ್ಲ ಅವನೆ ಹಿಂಗೆಲ್ಲ ಮಾತಾಡ್ಬೇಡ್ರ, ಆಮೇಲೆ ಒಳಗಡೆ ಪ್ಲೇನ್ ಹಚ್ಚಿಬಿಟ್ಟಾರಲ್ಲ ಶಿಷ್ಯ ಫುಟ್ಪಾತ್ ಮೇಲೆಲ್ಲ ಗಾಡಿ ಹೊಡ್ಕೊಳ್ಳೋಗ್ಯಾರೆ ಇನ್ನೂ ಕೋರ್ಟ್ಗೆ. ಅಲ್ಲ ಜಾನೆ ಅದು ಒಂದ್ ರೌಂಡ್ ಆಗಿದೆ, ಏನೋ ಪ್ಲೇನ್ ಹಚ್ಚಿರೋದ ಏನೋ ಶಿಷ್ಯ ಹಿಂಗಂತ ಅವನೆ ಇಲ್ಲ ಸುಮ್ನೆ ಹೇಳ್ತಾ ನೀನ್ ಸರಿ ಶಿಷ್ಯ ಪ್ಲೇನ್ ಹತ್ತಿರ ನನ್ ಮಗನೇ ಫಸ್ಟ್ ಕ್ಲಾಸ್ ಲೇ ನಿಂತರ ಎಕಾನಮಿ ಎಲ್ಲ. ಅಯ್ಯೋ ಅಯ್ಯೋ ರಾಮ ಬೇಲ್ಪುರಿ ಇಷ್ಟ ಅಂತ ಅಷ್ಟೇ ವಿಜಿ, ಜಾಸ್ತಿ ಇಲ್ಲ. ನಾವು ಮಾತಾಡಕ್ ಶುರು ಮಾಡ್ರೆ 50 ನಿಮಿಷ ಮಿನಿಮಮ್ ಬೇಕು. ಸೊ ಈಗ ಟಾಟಾ ಬಾಬಾ ಹೇಳೇನೆ, ನಿನ್ನೆ ತರನೇ ಇವತ್ತು ಲಾಸ್ಟ್ ಓವರ್ ಮ್ಯಾಚ್ ಫಿನಿಶ್ ಆಗ್ಲಿ, ಥ್ರಿಲ್ ಆಗಿರ್ಲಿ, ಮಜಾ ಇರ್ಲಿ ಅಂತ ಹೇಳ್ತಾ ಟಾಟಾ ಬಾಬಾ ಹೇಳೋ ಸಮಯ ಜೈ ಹಿಂದ್ ಜಯ ಕರ್ನಾಟಕ. ಮತ್ತೆ ಏಕಾದಶಿ ಉಪವಾಸ ಕೃಷ್ಣಾರ್ಪಣ.